ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರಿಸಂಗಿ ಉತ್ತರ ಕರ್ನಾಟಕದಲ್ಲಿ ವಾತಾವರಣ ದಿನದಿಂದ ದಿನಕ್ಕೆ ಆಗ್ತಾ ಇದೆ ತಾಪಮಾನ ಹೆಚ್ಚಾಗ್ತಾಯಿದೆ ಅದರ ಜೊತೆಗೆ ಚುನಾವಣೆಯ ಕಾವು ಹೆಚ್ಚಾಗ್ತಾಯಿದೆ ಈ ಚುನಾವಣೆ ಯಾವ ರೀತಿ ಮಗಲು ಬದಲಿಸ್ತಾ ಇದೆ ಯಾವ ಹಂತಕ್ಕೆ ಇದೆ ಯಾಕಂದರೆ ಈಗಾಗಲೇ ಎರಡು ಹಂತದ ಮತದಾನ ಮುಗಿದು ಮೂರನೇ ಹಂತಕ್ಕೆ ಕಾಲಿಡ್ತಾ ಇದೆ ಈ ಎಲ್ಲ ಬದಲಾವಣೆಗಳ ಬಗ್ಗೆ ಮಾತನಾಡಲು ನಮ್ಮೊಂದಿದೆ ಡಾಕ್ಟರ್ ವಾಸು ಎಚ್ ವಿ ವಾಸು ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ಮುಖ್ಯವಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊಂಡಿರೋದು ಇವತ್ತು ಯೋಗೇಂದ್ರ ಯಾದವ್ ಏನು ಭಾರತದ ಅತ್ಯಂತ ಪ್ರಸಿದ್ಧ ಸೆಫಾಲಜಿಸ್ಟ್ ಚುನಾವಣೆಯ ಬಗ್ಗೆ ತಮ್ಮದೇ ಆದ ಮಾತುಗಳನ್ನ ಹೇಳಿದ್ದಾರೆ ಅವರು ಯಾಕೆ ಹಾಗೆ ಚಿಂತೆ ಮಾಡ್ತಾರೆ ಯಾಕೆ ಆ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದು ಆದರೆ ಅದಕ್ಕೆ ಮೊದಲು ಒಂದೆರಡು ಪ್ರಶ್ನೆಗಳು ನೀವು ನಾರ್ತ್ ಕಣಕ ಈಗಾಗಲೇ ಉತ್ತರ ಕನ್ನಡಕ್ಕೆ ಸುತ್ತಿ ಬಂದಿದ್ದೀರಾ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ವಾಸ್ತವ ಏನು ಅನ್ನಿಸ್ತು ನಿಮಗೆ ಯಾವ ಕಡೆ ಜನ ತಿಂಕ್ ಮಾಡ್ತಾ ಇದ್ದಾರೆ ಅವ್ರ ಏನಿದಾವೆ ಈ ಚುನಾವಣೆಯ ಮುಖ್ಯ ಅವರ ಮುದ್ದಾಗಳು ಏನಾಗಿದಾವೆ ಇಲ್ಲ ಹಿಂದೆ ನಾವು ಸರ್ವೆ ಮಾಡಿದಾಗ ಇಡೀ ಕರ್ನಾಟಕದ ಕುರಿತಾಗಿ ಏನು ವಿಚಾರಗಳು ಹೇಳಿದ್ವಿ ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕಕ್ಕೂ ಕೂಡ ಅನ್ವಯಿಸುತ್ತೆ ಆದರೆ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚೇ ಅನ್ವಯಿಸುತ್ತೆ ಅಂದರೆ ಅದು ಗ್ಯಾರಂಟಿ ಪ್ರೋಗ್ರಾಮ್ಸ್ಗೆ ಇರಲಿ ಅಥವಾ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ ಅಂತ ಜನ ಹೇಳೋದಿರಲಿ ಇವೆಲ್ಲವನ್ನು ಆಧರಿಸಿ ಎಷ್ಟು ವೋಟ್ ಮಾಡ್ತಾರೆ ಬೇರೆ ವಿಚಾರ ಆದರೆ ಜನಕ್ಕೆ ಇವೆಲ್ಲ ಸಮಸ್ಯೆಗಳು ಹೆಚ್ಚು ಅಂತ ಅನ್ನಿಸ್ತಾವೆ ಸಾಪೇಕ್ಷವಾಗಿ ಇನ್ನೂ ಕೂಡ ಹಿಂದುಳಿದ ಪ್ರದೇಶವಾಗಿರುವ ಶೋಷಿತ ಸಮುದಾಯಗಳು ಇನ್ನೂ ಹೆಚ್ಚಿರತಕ್ಕಂಥ ಸಾಪೇಕ್ಷವಾಗಿ ಬಡತನ ಹೆಚ್ಚಾಗಿರ್ತಕ್ಕಂಥ ಭಾಗ ಉತ್ತರ ಕರ್ನಾಟಕದ ಭಾಗ ಕರ್ನಾಟಕದಲ್ಲಿ ಆಗಿರೋದ್ರಿಂದ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಚಾಮರಾಜನಗರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ನೀವು ಹೆಚ್ಚು ಕಡಿಮೆ ಮತ್ತು ತುಮಕೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅದೇ ಥರದ್ದನ್ನು ನೋಡ್ತೀವಿ ಅದು ಉತ್ತರ ಕರ್ನಾಟಕದಲ್ಲೂ ಇರೋದರಿಂದ ಈ ಎಲ್ಲ ಸಮಸ್ಯೆಗಳು ಇನ್ನೂ ಸ್ವಲ್ಪ ಹೆಚ್ಚು ಅಲ್ಲಿ ಕಾಡ್ತವೆ ಅಂದರೆ ಗ್ಯಾರಂಟಿ ಕೂರ್ತಾಗಿರ್ತಕ್ಕಂಥ ಒಂದು ಸದ್ಭಾವನೆ ಮತ್ತು ಅದರಿಂದ ನಾವು ಉಪಕೃತರಾಗಿದ್ದೀವಿ ಅನ್ನೋ ಭಾವನೆ ದಕ್ಷಿಣಕ್ಕೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಅನ್ನೋದು ಎದ್ದು ಕಾಣುತ್ತೆ ಆದರೆ ವಿಶೇಷ ಒಂದೇನಪ್ಪ ಅಂತಂದರೆ ಆ ಭಾಗದಲ್ಲಿ ಉದಾಹರಣೆಗೆ ಉತ್ತರ ಕನ್ನಡ ಬೆಳಗಾವಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಿ ಈ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಒಂದು ಸರಿ ಬಿಟ್ಟು ಉತ್ತರ ಕನ್ನಡದಲ್ಲಿ ಮಾರ್ಗರೇಟ್ ಆಳ್ವ ಗೆದ್ದಿದ್ದು ಒಂದು ಸಂದರ್ಭ ಬಿಟ್ಟರೆ ಉಳಿದಂತೆ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಲ್ಲೊಂದು ಗಂಭೀರವಾಗಿ ಚುನಾವಣೆ ನಡೆಸಲೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾತಾಡ್ತಾ ವಾಪಸ್ಸು ಸಿದ್ದಾಪುರದ ಒಂದು ಹೋಟೆಲಿಗೆ ಬಂದು ಮಾತಾಡ್ತಿರ್ಬೇಕಾದ್ರೆ ಅವನು ಕೇಳಿದ್ವಿ ಚಿಕ್ಕ ಹೋಟ್ಲು ಗಂಡಾಯತಿ ನಡೆಸ್ತಾ ಇದ್ದಂಥ ಹೋಟ್ಲು ಮತ್ತು ಬಹುಶಃ ಅವ್ರು ಬಹುತೇಕ ಟ್ರೆಡಿಷ್ನಲ್ ಬಿ ಜೆ ಪಿ ಹೋಟರ್ ಅವ್ರನ್ನ ನಾವು ಕೇಳಿದಾಗ ಅವರು ಈ ಸರಿ ಕಾಂಗ್ರೆಸ್ ಅಂತೀಯಾರೆ ಅಂತ ಹೇಳಿದ್ರು ಇನ್ನೂ ಕೆಲವನ್ನ ಕೇಳಿದಾಗ ನಾವು ಹೇಳಿದೆ ಅಂದರೆ ಈಗ ಎಲೆಕ್ಷನ್ ಅನ್ನಿಸ್ತಾ ಇದೆ ನಮಗೆ ಅಂತ ಈ ಹಿಂದೆ ಅಲ್ಲಿ ಎಲೆಕ್ಷನ್ ಅಂತ ಕೂಡ ಅನ್ನಿಸ್ತಾ ಇದ್ದಿಲ್ಲದೆ ಇರೋ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಅನ್ನಿಸ್ತಾ ಇದೆ ಅಂತಿಮವಾಗಿ ಯಾರು ಗೆಲ್ತಾರೆ ಗೆಲ್ಲಲ್ಲ ಅನ್ನೋದು ಬೇರೆ ವಿಚಾರ ಆದರೆ ಲಕ್ಷಗಳ ಅಂತರದಲ್ಲಿ ಗೆಲುವು ಸಾಧಿಸುವಂಥ ಪರಿಸ್ಥಿತಿ ಏನಿತ್ತು ಹಿಂದೆ ಬಿ ಜೆ ಪಿಗೆ ಕೆಲವು ಕ್ಷೇತ್ರಗಳಲ್ಲಿ ಅದಿಲ್ಲ ಅಂತ ಕಾಣಿಸ್ತದೆ ಉಳಿದಿದ್ದನ್ನು ನಾವು ಚುನಾವಣಾ ಫಲಿತಾಂಶದ ದಿನ ನೋಡಿ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂತೆ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಜೊತೆಗೆ ಚುನಾವಣೆ ಎದುರಿಸ್ತಾ ಇದೆ ಅದ್ರ ಜೊತೆಗೆ ಸೆಂಟ್ರಲ್ ಮ್ಯಾನಿಫೆಸ್ಟೋ ಏನೋ ಹೊಸ ಮ್ಯಾನಿಫೆಸ್ಟೋನು ತಂದಿದ್ದಾರೆ ಈ ಚುನಾವಣೆಗಾಗಿ ಆ ಐದು ಮತ್ತೆ ಗ್ಯಾರಂಟಿಗಳು ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತಾ ಇದೆ ಇನ್ನೊಂದು ಕಡೆ ಪ್ರಜ್ವಲ್ ಪ್ರಕರಣ ನೇಹಾ ಪ್ರಕರಣ ನೇಹಾ ಹಿರೇಮಠ ಅವ್ರ ಹತ್ಯೆ ಪ್ರಕರಣ ಮತ್ತು ಮೋದಿ ಹೇಳುತ್ತಿರುವ ಸತತ ಸುಳ್ಳುಗಳು ಎಷ್ಟು ಇಂಪ್ಯಾಕ್ಟ್ ಮಾಡ್ಬೋದು ಅನ್ಸತ್ತೆ ಚುನಾವಣೆಗೆ ಇಲ್ಲ ಒಂದು ಕರ್ನಾಟಕದ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಅದು ಜನರ ಜೊತೆಗೆ ರೆಸೊನೇಟ್ ಇದೆ ನಾವು ಅಂಥ ಬಹಿರಂಗ ಸಭೆಗಳನ್ನು ಎರಡೂ ಪಕ್ಷಗಳದನ್ನು ಅಲ್ಲಿ ಏನು ನಾಯಕರು ಮಾತಾಡ್ತಾರೆ ವೇದಿಕೆಯಿಂದಲ ನಾಯಕಿಯರು ಕಡಿಮೆ ಇದ್ದಾರೆ ಅಂದರೆ ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳಿದ್ದಾಗಲೂ ಕೂಡ ಅವರ ಪಾತ್ರ ಅಷ್ಟು ಎದ್ದು ಕಾಣುವ ಹಾಗೆ ಇಲ್ಲ ಅದು ರೆಸೊನೇಟ್ ಆಗ್ತಾಯಿದೆ ಇವ್ರ ಜೊತೆಗೆ ಅಲ್ಲಿ ಕೂತಿರ್ತಕ್ಕಂಥ ಮತದಾರ ಮತದಾರರ ಜೊತೆಗೆ ಆದರೆ ಕಾಂಗ್ರೆಸ್ಸಿನ ಅಖಿಲ ಭಾರತ ಮ್ಯಾನಿಫೆಸ್ಟೋದಲ್ಲಿರ್ತಕ್ಕಂಥ ಗ್ಯಾರಂಟಿಗಳನ್ನು ಅದೇ ಪ್ರಮಾಣದಲ್ಲಿ ತಲುಪಿಸ್ತಕ್ಕಂಥ ಕಾ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾಯಿಲ್ಲ ಮತ್ತು ಅದು ಇನ್ನೂ ಅಷ್ಟು ರೆಸೊನೇಟ್ ಆಗ್ತಿಲ್ಲ ಅಂತಲೇ ನನಗೆ ಅನಿಸುತ್ತೆ ಒಂದು ಅದನ್ನು ಬಿಟ್ಟರೆ ನೀವು ಕೇಳಿದ್ದು ಎರಡನೇದು ಪ್ರಜ್ವಲ್ ಮತ್ತು ನೇಹಾ ಪ್ರಕರಣದ್ದು ಅದು ಉತ್ತರ ಕರ್ನಾಟಕದಲ್ಲಿ ಆಗಾಗ ಭಾಷಣಗಳಲ್ಲಿ ಬಂದು ಹೋಗುತ್ತೆ ಆದರೂ ಅದು ಒಂದು ವಿಶೇಷವಾದ ಉತ್ಸಾಹವನ್ನು ಎರಡೂ ಕೂಡ ಅಥವಾ ಆ ಕಾರಣಕ್ಕಾಗಿ ಆಕ್ರೋಶವನ್ನು ಇವತ್ತಿನ ಸಂದರ್ಭದಲ್ಲಿ ಮೂಡಿಸ್ತಾ ಇಲ್ಲ ಅಂತ ಅದು ಆ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಆಗಿರ್ಬೋದು ರಾಜಕೀಯಕ್ಕಾಗಿ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಅನ್ನೋದು ಒಂದು ಜನರ ಅಭಿಪ್ರಾಯ ಇದು ಬಹುಶಃ ಪ್ರಜ್ವಲ್ ಪ್ರಕರಣ ಏನದು ಒಂದು ಲೈಂಗಿಕ ಹಿಂಸಾಚಾರ ಮತ್ತು ಅಥವಾ ದೌರ್ಜನ್ಯ ನಡೀತದ ಬಳಕೆ ಅದರ ವಿರುದ್ಧದ ಅತಿ ದೊಡ್ಡ ಪ್ರತಿಭಟನೆ ಬಹುಶಃ ಹುಬ್ಬಳ್ಳಿಲ್ಲ ನಡೆದಿದ್ದು ಅನಿಸುತ್ತೆ ಸುಮಾರು ಎರಡು ಎರಡೂವರೆ ಸಾವಿರ ಜನ ಮಹಿಳೆಯರು ಅಲ್ಲಿ ಸೇರಿದರು ನಾವಲ್ಲಿ ಹೋಗಿದ್ದ ಹಿಂದಿನ ದಿನ ಆ ಪ್ರತಿಭಟನೆ ನಡೆದಿತ್ತು ಆ ವಿಷುವಲ್ಸ್ನೆಲ್ಲ ನಾವು ನೋಡಿದ್ವಿ ಆದರೆ ಅದು ಜನಸಾಮಾನ್ಯರು ಆ ಕಾರಣಕ್ಕಾಗಿ ಮತ ಯಾವುದಾದ್ರು ಒಂದು ಪಕ್ಷದ ಪರ ಅಥವಾ ವಿರುದ್ಧ ಹಾಕೊಂಡು ಕಾಣಿಸ್ಲಿಲ್ಲ ನೇಹ ಪ್ರಕರಣದ್ದು ಕೂಡ ಅದು ಜನ ಅಂಥ ಘಟನೆ ದುರದೃಷ್ಟಕರ ಘಟನೆ ಅಂತ ಫೀಲ್ ಮಾಡೋದ್ರ ಆಚೆಗೆ ವೋಟಿಂಗಲ್ಲಿ ಏನಾದ್ರು ದೊಡ್ಡ ಬದಲಾವಣೆ ತರುತ್ತೆ ಅಂತ ಅನ್ನಿಸ್ಲಿಲ್ಲ ಮೂರನೇದ ಇನ್ನೊಂದು ಕ್ವಶನ್ ಕೇಳಿದ್ದೆ ನಿಮಗೆ ಯಾಕಂದರೆ ಇತ್ತೀಚೆಗೆ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಯಾಕಂದರೆ ಮತ್ತೆ ಅವ್ರ ಪ್ರಧಾನಮಂತ್ರಿ ಏನು ಮುಖ್ಯ ಸ್ಟಾರ್ ಕ್ಯಾಂಪೇನರ್ ಇದ್ದಾರೆ ಅವರು ತಮ್ಮ ಹಳೆಯ ಅಥವಾ ಕಾನ್ಫಿಡೆಂಟ್ ಆಗಿರೋ ಹಿಂದೂ ಮುಸ್ಲಿಮ್ ಟ್ರ್ಯಾಕಿಗೆ ವಾಪಸ್ ಬಂದಿದ್ದಾರೆ ಅವರು ಆ ಟ್ರ್ಯಾಕ್ ಹಿಡಿದು ಮಾತಾಡ್ತಾ ಇರೋದ್ರಿಂದ ಸಹಜವಾಗಿ ಮತಗಳ ಕ್ರೋಢೀಕರಣ ಆಗ್ತಾ ಇದೆ ಅನ್ನೋ ಒಂದು ವಿಶ್ವಾಸ ಬರ್ತಾ ಇದೆ ವಾಸ್ತುವಾಗಿ ಗ್ರೌಂಡಲ್ಲಿ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ನನಗನ್ಸುತ್ತೆ ಬಹುತೇಕ ಎಲೆಕ್ಷನ್ನಲ್ಲಿ ಯಾರು ಒಟ್ಟು ಹಾಕಬೇಕು ಅನ್ನೋದು ಬಹುತೇಕ ಮತದಾರರು ತೀರ್ಮಾನ ಮಾಡಿ ಆಗೋಗಿದೆ ಆ ವಿಚಾರದೊಳಗಡೆ ಹೆಚ್ಚು ಬದಲಾವಣೆ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ಕಳಚರಿ ಕೂಡ ಈ ದಿನ ಸರ್ವೆ ನಾವು ಮಾಡಿದಾಗ ಮೇ ಹತ್ತನೇ ತಾರೀಕು ಚುನಾವಣೆ ಇತ್ತು ನಮ್ಮ ಸರ್ವೆ ಬಹುತೇಕ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮುಗಿದಿತ್ತು ಆದರೆ ಅದರ ನಂತರದಲ್ಲಿ ನಡೆದಂಥ ಬೆಳವಣಿಗೆಗಳು ಭಾಳ ದೊಡ್ಡ ಬದಲಾವಣೆಯನ್ನು ತರಲಿಲ್ಲ ಅಂತ ನಮ್ಗನ್ಸುತ್ತೆ ಇನ್ಫ್ಯಾಕ್ಟ್ ಗ್ಯಾರಂಟೀಸ್ ಕೂಡ ಎಷ್ಟು ಮಟ್ಟಿಗೆ ತಲುಪಿತ್ತೋ ಕಾಂಗ್ರೆಸ್ ಗ್ಯಾರಂಟಿಗಳವಾಗ ಒಂದು ಮಟ್ಟಿಗೆ ತಲುಪಿರುತ್ತೆ ಒಂದು ಬಹುತೇಕ ತಲುಪಿರೋದಿಲ್ಲ ಹಾಗಾಗಿ ಈಗಲೂ ಕೂಡ ನನಗೆ ಅನಿಸೋದು ಅದನ್ನು ದಾಟಿದಂಥ ಒಂದು ಬದಲಾವಣೆ ಮತದಾರರ ಮನೋಭೂಮಿಕೆಯಲ್ಲಿ ಆಗುತ್ತೆ ಅಂತ ನನಗನ್ಸಲ್ಲ ಆದರೆ ಯಾಕಂದರೆ ಕೆಲವು ಸರಿ ಆಗುತ್ತೆ ಭಾರಿ ದೊಡ್ಡದೇನೋ ಒಂದು ಸಂಚಲನ ಮೂಡಿಸುವಂಥ ಒಂದು ಸಂಗತಿ ಆಗಬೇಕು ಆ ಇದರದು ಅದಿಲ್ಲ ಆದರೆ ನೀವು ಹೇಳಿದ್ದು ಇದು ಕಾಣ್ತಾ ಇದೆ ಆ ಟ್ರ್ಯಾಕು ಏನಿದೆ ಅಂದರೆ ಹಿಂದೆ ಕೂಡ ನಾವು ಚರ್ಚೆ ಮಾಡಿದಾಗ ಬಿ ಜೆ ಪಿ ತನ್ನ ಮ್ಯಾನಿಫೆಸ್ಟೋ ಮಾತಾಡೋದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮಾತಾಡ್ತಿದೆ ಅಂತ ಬಟ್ ಈಗ ಮ್ಯಾನಿಫೆಸ್ಟೋನು ದಾಟಿ ಮುಂದಕ್ಕೆ ಹೋಗಿದೆ ಈ ಮ್ಯಾನಿಫೆಸ್ಟೋಲಿ ಇಲ್ದ ಇರದೇ ಇದ್ದಂಥ ಇಲ್ಲಿಯವರೆಗೆ ಚುನಾವಣೆಯ ಮಾತುಕತೆಯಲ್ಲಿ ಇರದೇ ಇರೋವಂಥ ಒಂದು ಹೊಸ ವಿಚಾರ ಇದಕ್ಕೆ ನನಗೆ ಬಂದುಬಿಟ್ಟಿದೆ ಕಳೆದ ಐದು ವರ್ಷಗಳಲ್ಲಿ ಬಿ ಜೆ ಪಿ ಆಳ್ವಿಕೆಯ ವಿರುದ್ಧ ನಡೆದಂಥ ಬಹುತೇಕ ಪ್ರತಿಭಟನೆಗಳಲ್ಲಿ ಜನರ ಕೈಯಲ್ಲಿದ್ದಿದ್ದು ಸಂವಿಧಾನದ ಪ್ರಣಾಳಿಕೆ ಮತ್ತು ಸಂವಿಧಾನದ ಕುರಿತಾದಂಥ ಕಾರ್ಯಕ್ರಮ ಅಂತ ಯಾರಾದರೂ ಭಾವಿಸಿದರೆ ಅದು ಬಿ ಜೆ ಪಿ ವಿರುದ್ಧದ ಕಾರ್ಯಕ್ರಮ ಅಂತ ಆದರೆ ಈಗ ಇದ್ದಕ್ಕಿದ್ದಾಗೆ ನಾನು ಸಂವಿಧಾನ ಬದಲಿಸೋಕೆ ಬಿಡಲ್ಲ ಅನ್ನೋಂಥ ಮಾತುಗಳನ್ನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಮತ್ತು ಮೀಸಲಾತಿಯನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿನ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡೋದಕ್ಕೆ ನಾನು ಬಿಡಲ್ಲ ಅಂತ ಅದಕ್ಕೆ ಅವ್ರು ಬಳಸ್ತಾ ಇರೋದು ಕರ್ನಾಟಕದ ಉದಾಹರಣೆ ಭಾಳ ದುರದೃಷ್ಟಕರವಾದಂಥ ಬೆಳವಣಿಗೆ ಯಾಕೆ ಅಂದರೆ ಅದು ಸುಳ್ಳಿನ ಮೇಲೆ ನಿಂತಿದೆ ಅನ್ನೋದು ಕರ್ನಾಟಕದಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದಿಂದ ಮುಸ್ಲಿಮರಿಗೆ ಒ ಬಿ ಸಿ ರಿಸರ್ವೇಷನ್ ಇದೆ ಮತ್ತು ಸ್ವತಃ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಅದನ್ನು ನಾವು ಕೊಟ್ಟಿದ್ದೀವಿ ಅಂತ ಹೆಮ್ಮೆ ಅಂದೇಳ್ಕೊಳ್ತಿದ್ದಾರೆ ಬಟ್ ಅದು ಈ ದೊಡ್ಡ ಕಾರ್ಯಕ್ರಮಗಳು ಅಥವಾ ಜನರ ಜೊತೆಗೆ ಮಾತಾಡೋಕ್ಕೆ ನಾವೇನು ಹೋದಾಗ ಅದು ರೆಸೋನೇಟ್ ಆಗಿಲ್ಲ ಆದರೆ ಕೋರ್ ಬಿ ಜೆ ಪಿ ವೋಟರ್ಸ್ ಅಥವಾ ಕೇಡರ್ಗೆ ಅದೇನಾದರೂ ಎಂಥೂಜ್ ತಂದಿದೆಯಾ ಅನ್ನೋದು ನಮಗಿನ್ನೂ ನಮ್ಮ ಹಿಡಿತಕ್ಕೆ ಸಿಕ್ಕಿಲ್ಲ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆರಂಭ ಮೊದಲ ಹಂತದಲ್ಲಿ ತಮ್ಮ ಎರಡು ಸಾವಿರದ ನಲ್ವತ್ತೇಳರ ಕನಸು ಅಥವಾ ಈವರೆಗೂ ತಾವು ಮಾಡಿದ ಸಾಧನೆ ಹೆಚ್ಚಿಕೊಂಡು ಅಂಕ್ ಕಣಕ್ಕಿಳಿದಿದ್ದ ಮೋದಿಯವರು ಮೊದಲ ಹಂತದ ನೂರ ಎರಡು ಸೀಟುಗಳ ಚುನಾವಣೆ ನಂತರ ಸಹಜವಾಗಿ ಕೋಮು ಧ್ರುವೀಕರಣಕ್ಕೆ ಹೆಚ್ಚಿಗೆ ಒತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಅದರ ನಂತರ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೆ ಎರಡರ ಎರಡರ ಹಂತದ ಚುನಾವಣೆ ನಂತರ ಇನ್ನೊಂದಿಷ್ಟು ಅಗ್ರೆಸಿವ್ ಅವರು ಆದರೆ ಈಗ ಮೂರನೇ ಹಂತದ ಚುನಾವಣೆಗೆ ಬಂದಿದೆ ಈ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ ಅವರು ಅನಾಲಿಸ್ ಮಾಡೋದು ತುಂಬ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇದೆ ಯಾಕಂದರೆ ಚುನಾವಣೆ ಮೊದಲು ಏನು ಬಿಜೆಪಿ ಆತ್ಮವಿಶ್ವಾಸದಿಂದ ಅಬ್ಕಿ ಬಾರ್ ಸೋ ಪಾರ್ ಮುನ್ನೂರ ಎಪ್ಪತ್ತು ಬಿ ಜೆ ಪಿನ ಗೆಲ್ಲುತ್ತೆ ಎನ್ ಡಿ ಎನ್ ಡಿ ಎ ನಾನೂರು ದಾಟತ್ತೆ ಅಂತ ಹೇಳ್ತಾಯಿದ್ರು ಬಟ್ ಎಲ್ಲ ಲೆಕ್ಕಾಚಾರಗಳು ಹಾಕಿದರು ಎಲ್ಲಿ ಅವರು ಹೆಚ್ಚಿಗೆ ಸೀಟ್ಗಳನ್ನು ಮಾಡ್ಕೊಳ್ಳೋ ಸಾಧ್ಯತೆ ಕಂಡು ಇಲ್ಲ ಎಲ್ಲಿ ಫೈಟಿಂಗ್ ಸ್ಟೇಟ್ಗಳಂತಿದ್ದವು ಅಲ್ಲಿಯೂ ಅವರು ಕಡಿಮೆ ಪ್ರದರ್ಶನ ನೀಡ್ತಾ ಇರೋದು ಮೊದಲ ಎರಡು ಹಂತದ ಚುನಾವಣೆ ನಂತರ ಬಿ ಜೆ ಪಿಯೇ ಅಂದುಕೊಂಡ ರೀತಿಯಲ್ಲಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಅದಕ್ಕಾಗಿ ಮೋದಿಯವರು ತಮ್ಮ ಮೊದಲು ಟ್ರ್ಯಾಕಿಗೆ ಅನ್ನೋದು ಸ್ಪಷ್ಟವಾಗ್ತಾಯಿದೆ ಅದೇ ಕಾರಣನ ಯೋಗೇಂದ್ರ ಯಾದವ್ ಅವರ ಅತಿಥಿ ಯೋಚನೆ ಮಾಡಲಿಕ್ಕೆ ಅಥವಾ ಬೇರೆ ಏನಾದರೂ ಇನ್ನೂ ರೀಸನ್ ಇದೆ ಅಂತ ಅನ್ಸುತ್ತೆ ಇಲ್ಲ ಯೋಗೇಂದ್ರ ಯಾದವ್ರನ್ನ ನಾನೊಂದು ಸಂದರ್ಶನ ಮಾಡಿ ದಲ್ದೇ ಅವ್ರ ಜೊತೆಗೆ ದೀರ್ಘ ಮಾತುಕತೆಯನ್ನು ಮಾಡಿದಾಗ ಅವರು ನಿರ್ದಿಷ್ಟವಾಗಿ ಉತ್ತರ ಭಾರತದ ಕೆಲವು ರಾಜ್ಯಗಳ ಉದಾಹರಣೆಗಳನ್ನು ಕೊಟ್ಟು ಹೇ ಅಂದರೆ ಚಾರ್ಸೌಕೆ ಪಾರ್ ಅಂತ ಅನ್ನೋದು ನಾನ್ನೂರನ್ನು ದಾಟತ್ತೆ ಅನ್ನೋದು ಇದು ಬರೀ ಅದೊಂದು ಸ್ಟ್ರಾಟಜಿಯ ಭಾಗ ಟ್ರಪಗ್ಯಾಂಡಾದ ಭಾಗ ಅಷ್ಟೇ ಅಂತ ಅವ್ರ ಮುಂಚಿಂದ ಅಭಿಪ್ರಾಯ ಇತ್ತು ಆದರೆ ಅವರ ಅನಿಸಿಕೆ ಇದ್ದಿದ್ದು ಅದೇನೇ ಇದ್ದರೂ ಕೂಡ ಬಿ ಜೆ ಪಿ ಮುನ್ನೂರನ್ನು ದಾಟದೇ ಇರ್ಬೋದು ಆದರೆ ಬಿ ಜೆ ಪಿಗೆ ಮೆಜಾರಿಟಿ ಬರ್ಬೋದು ಅಂತ ಮುಂಚೆ ಅಂದ್ಕೊಳ್ತಾ ಇದ್ವಿ ಅದರ ನಂತರದಲ್ಲಿ ಎನ್ ಡಿ ಎಗೆ ಮೆಜಾರಿಟಿ ಬರ್ಬೋದು ಅಂತ ಅನ್ನಿಸ್ತಿತ್ತು ಆದರೆ ಈ ಸದ್ಯ ಎನ್ ಡಿ ಎಗೂ ಕೂಡ ಮೆಜಾರಿಟಿ ಬರೋದಿಲ್ಲ ಅನ್ನೋದು ಯೋಗೇಂದ್ರ ಯಾದವ್ ಅವರ ಬಲವಾದ ಅಭಿಪ್ರಾಯ ಅದಕ್ಕೆ ಅವರು ಕೊಟ್ಟಿದ್ದಂಥ ಪುರಾವೆ ಏನು ಅಂತಂದರೆ ಎಲೆಕ್ಷನ್ ಶುರುವಾಗುವ ಹೊತ್ತಿಗೆ ನಾಲ್ಕು ಬ್ಯಾಟಲ್ ಗ್ರೌಂಡ್ಗಳು ಯುದ್ಧ ಕಣಗಳು ಈ ದೇಶದೊಳಗಡೆ ಇದೆ ಅದು ಪಶ್ಚಿಮ ಬಂಗಾಳ ಬಿಹಾರ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅದನ್ನು ಬಿಟ್ಟರೆ ನಿಮಗೆ ಕರ್ನಾಟಕದಲ್ಲಿ ಒರಿಸ್ಸಾದಿಂದ ಕೇರಳದ ತನಕ ಇರ್ತಕ್ಕಂಥ ಪೂರ್ವ ಕರಾವಳಿ ಏನಿದೆ ಪೂರ್ವ ಕರಾವಳಿಯ ರಾಜ್ಯಗಳಲ್ಲಿ ಹಿಂದೆ ಎಷ್ಟು ಗೆದ್ದಿತ್ತೋ ಭಾಳ ಕಡಿಮೆ ಗೆದ್ದಿತ್ತು ಅದರಲ್ಲಿ ಒಂದನ್ನು ಹೆಚ್ಚು ಅದು ಪಡ್ಕೊಳ್ಳೋದಿಲ್ಲ ಮತ್ತು ನಿಮಗೆ ಪೂರ್ತಿ ಪಶ್ಚಿಮಕ್ಕೆ ಇರ್ತಕ್ಕಂಥ ಪಶ್ಚಿಮ ಮತ್ತು ಉತ್ತರ ಭಾರತದಲ್ಲಿ ಬಿ ಜೆ ಪಿ ಮ್ಯಾಕ್ಸಿಮಮ್ ಎಷ್ಟು ಸೀಟುಗಳನ್ನು ಗೆದ್ದುಕೊಳ್ಬೋದಾಗಿತ್ತೋ ಅಷ್ಟನ್ನು ಗೆದ್ದಾಗಿದೆ ಇವೆರಡರ ಮಧ್ಯೆ ಇರತಕ್ಕಂಥ ನಾಲ್ಕು ರಾಜ್ಯಗಳು ಮಾತ್ರವೇ ಹತ್ತತ್ತು ಸೀಟನ್ನು ಬಿ ಜೆ ಪಿಗೆ ಕಡಿಮೆ ಮಾಡಿಬಿಡೋದಾದಂಥ ಇರೋದರಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಎಷ್ಟು ಸಫಲ ಆಗುತ್ತೆ ಅಥವಾ ಅದರಿಂದ ತಾವು ಕಿತ್ಕೊಳ್ಳೋದಕ್ಕೆ ಬಿ ಜೆ ಪಿ ವಿರೋಧದ ಪಕ್ಷಗಳು ಎಷ್ಟು ಕಾರಣ ಆಗುತ್ತೆ ಅನ್ನೋದ್ರ ಮೇಲೆ ಈ ಚುನಾವಣೆ ತೀರ್ಮಾನ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಈಗದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಈಗ ಆ ಬ್ಯಾಟಲ್ ಗ್ರೌಂಡ್ನ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಇಲ್ಲ ಅಂತ ಅವ್ರ ಅನಿಸಿಕೆ ಅಂದರೆ ಅದರಲ್ಲಿ ಬಿ ಜೆ ಪಿ ಮತ್ತು ಟಿ ಎಂ ಸಿ ಮತ್ತು ಕಾಂಗ್ರೆಸ್ ಹಾಗೂ ಲೆಫ್ಟ್ ಪಾರ್ಟಿ ಅಲೈಯನ್ಸು ಇದು ಹಿಂದೆ ಎಷ್ಟು ಪಡ್ಕೊಂಡಿತ್ತೋ ಬಹುತೇಕ ಅಷ್ಟೇ ಪಡ್ಕೊಳ್ಳುತ್ತೆ ಬಿ ಜೆ ಪಿ ವಿಲ್ ಬಿ ಸಕ್ಸಸ್ಫುಲ್ ಇನ್ ಹೋಲ್ಡಿಂಗ್ ಕಳೆದವರೆ ನಲವತ್ತೆರಡಲ್ಲ ಹದಿನೆಂಟು ಅವರು ಆದರೆ ಎರಡು ಬ್ಯಾಟಲ್ ಗ್ರೌಂಡು ಇದಕ್ಕೆ ಹೆಚ್ಚುವರಿಯಾಗಿ ಸೇರಿಕೊಂಡಿದೆ ಅದು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಅದರಲ್ಲೂ ರಾಜಸ್ಥಾನದ ಪೂರ್ವ ಭಾಗ ಯಾವುದು ಹರಿಯಾಣಕ್ಕೆ ಅಂಟಿಕೊಂಡಿರುವಂಥ ಭಾಗ ಇದೆ ಡೆಲ್ಲಿಯ ಕಡೆಗೆ ಮುಖ ಮಾಡಿರೋ ರಾಜಸ್ಥಾನದ ಭಾಗ ಅಲ್ಲೊಂದು ಸ್ಪಷ್ಟವಾದಂಥ ಬಿ ಜೆ ಪಿ ವಿರೋಧಿ ಅಲೆ ಎದ್ದು ಕಾಣ್ತಾ ಇದೆ ಅಂತ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಅದು ಮುಂಚೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಅಂತಿತ್ತು ಈಗ ಪಶ್ಚಿಮ ಉತ್ತರ ಪ್ರದೇಶ ಮಾತ್ರ ಅಲ್ಲ ಮಧ್ಯ ಮತ್ತು ದಕ್ಷಿಣ ಮತ್ತು ಪೂರ್ವಾಂಚಲದ ತನಕ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿಯ ವಿರುದ್ಧದ ಮತ ಅಂದರೆ ಯಾಕಂದರೆ ಈ ಹಿಂದೆ ಅವರು ಬಿ ಜೆ ಪಿಯ ವಿರುದ್ಧದ ಅನಿಸಿಕೆ ಇದ್ದಾಗಲೂ ಕೂಡ ಅದು ಮತವಾಗಿ ಪರಿವರ್ತನೆ ಆಗುವಂಥ ಸನ್ನಿವೇಶ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಯೋಗಿ ಆದಿತ್ಯನಾಥ್ ಈಗಲೂ ಕೂಡ ಜನಪ್ರಿಯ ಆದರೆ ಜನ ರಿಯಲ್ ಇಶ್ಯೂಸ್ನ ಕೇಳೋಕ್ಕೆ ಶುರು ಮಾಡಿದ್ದಾರೆ ಅದೆಲ್ಲ ಸರಿಯಪ್ಪ ಆದರೆ ಇದ್ರ ಬಗ್ಗೆ ಹೇಳು ನೀನು ನಿರುದ್ಯೋಗದ ಬಗ್ಗೆ ಹೇಳು ಈ ನಮ್ಮ ಕ್ಯಾಂಡಿಡೇಟ್ ಕತೆ ಏನು ಹೇಳಿ ಎಲ್ಲಿ ಹೋಗಿದೆ ಐದು ವರ್ಷ ಅನ್ನೋ ಪ್ರಶ್ನೆಗಳನ್ನು ಜನ ಕೇಳೋಕ್ಕೆ ಶುರು ಮಾಡಿದ್ದಾರೆ ಸೊ ಅವರು ಒಂದು ಭಾಳ ಮುಖ್ಯವಾದಂಥ ಪದಾರ್ಗಡೆ ಬಳಸಿದ್ರು ಅದೇನೋ ರಿಟರ್ನ್ ಆಫ್ ನಾರ್ಮಲ್ ಪಾಲಿಟಿಕ್ಸ್ ಒಂದು ಸಾಮಾನ್ಯ ರಾಜಕೀಯ ಏನಿರುತ್ತೆ ಜನ ಕೆಲವು ಸಮಸ್ಯೆಗಳ ಕುರಿತಾಗಿ ಮಾತಾಡೋದು ಅದು ವಾಪಸ್ ಬಂದಿದೆ ಇಲ್ಲಿ ತನಕ ಇದ್ದಿದ್ದು ಒಂದು ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟೆನ್ಸಸ್ ಒಂದು ಎಲ್ಲ ಸಮಸ್ಯೆಗಳಿಗೂ ಮೋದಿನೇ ಉತ್ತರ ಒಂದು ಉತ್ತರ ಅಂತ ಅದು ಮಾತ್ರವೇ ಮಿಕ್ಕಿದ್ದೇನೂ ಇಲ್ಲ ಅನ್ನೋ ಥರದ್ದೇನಿತ್ತು ಅದು ಹೋಗಿ ರೆಗ್ಯುಲರ್ ಪಾಲಿಟಿಕ್ಸು ರಿಟರ್ನ್ ಆಗಿದೆ ಮತ್ತೆ ವಾಪಸ್ ಬಂದಿದೆ ಮತ್ತು ಆ ಬ್ಯಾಟಲ್ ಗ್ರೌಂಡ್ ಸ್ಟೇಟ್ಸಲ್ಲಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಸೇರ್ಕೊಂಡಿದೆ ನಂಬರೇ ಹೇಳ್ಬಿಡೋಣ ರವಾಸು ವಾಸು ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಮುನ್ನೂರ ಮೂರು ಗೆದ್ದಿದ್ರು ಬಿಜೆಪಿನ ಸ್ವತಃ ಈಗ ಮಹಾರಾಷ್ಟ್ರ ಕರ್ನಾಟಕ ಉತ್ತರ ಪ್ರದೇಶ ರಾಜಸ್ಥಾನ್ ನಾಲ್ಕು ಬ್ಯಾಟಲ್ ಗ್ರೌಂಡ್ ಅಂತಾರೆ ನನ್ನ ಪ್ರಕಾರ ನಾವು ಅದರಲ್ಲಿ ಹರಿಯಾಣವೂ ಸೇರಿಸ್ಬೇಕಂತ ನನ್ನ ಅಭಿಪ್ರಾಯ ಬಟ್ ಅವರದ್ದೇ ಮಾತುಗಳನ್ನ ಇಟ್ಕೊಂಡು ಹೋಗೋಣ ಈ ನಂಬರ್ಸ್ ಏನೇನು ಚೇಂಜಸ್ ಆಗ್ಬೋದು ಏನು ಬದಲಾವಣೆಗೆ ಮೂಲ ಪ್ರೇರಣೆ ಅಂತ ಅನ್ಸುತ್ತೆ ಅವ್ರಿಗೆ ಅವರು ಅದೇ ಅವ್ರು ಹೇಳೋದು ಒಂದು ಬಿಹಾರದಲ್ಲಿ ಎಲ್ಲಿ ಬಿ ಜೆ ಪಿ ಮತ್ತು ಅದರ ಅವತ್ತಿನ ಪಾರ್ಟ್ನರ್ ಎನ್ ಡಿ ಜೆ ಡಿ ಯು ಈಗ ಮತ್ತೆ ಅದು ಇವತ್ತಿನ ಪಾರ್ಟ್ನರ್ ಕೂಡ ಆಗಿದೆ ಅವರು ಹಾಂ ಅವರು ಅದರ ಪಾರ್ಟ್ ಬಂದಿದ್ದಾರೆ ಅವರು ಬಂದಿದ್ದಾರೆ ಸೊ ನಲವತ್ತು ಸೀಟು ಬಿಹಾರದಲ್ಲಿ ಕಾಂಗ್ರೆಸ್ ಒಂದು ಸೀಟ್ ಗೆದ್ದಿದ್ದು ಬಿಟ್ಟರೆ ಎನ್ ಡಿ ಎ ಪಾರ್ಟ್ನರ್ಸು ಒಟ್ಟು ಮೂವತ್ತೊಂಬತ್ತು ಸೀಟ್ ಗೆದ್ದಿದ್ರು ಅದು ಅದೇ ರೀತಿಯಲ್ಲಿ ಉಳಿದುಕೊಳ್ಳುವಂಥ ಯಾವ ಸಾಧ್ಯತೆಯೂ ಇಲ್ಲ ಅದರಲ್ಲಿ ಕನಿಷ್ಠ ಹತ್ತು ಹತ್ತರಿಂದ ಹದಿನೈದು ಸೀಟು ಇನ್ನೂ ಸ್ವಲ್ಪ ಹೆಚ್ಚು ಕೂಡ ಎನ್ ಡಿ ಎ ಒಕ್ಕೂಟಕ್ಕೆ ಕಡಿಮೆ ಆಗುತ್ತೆ ಅದರಲ್ಲಿ ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯ ಜೆ ಡಿ ಯು ಹದಿನೆಂಟು ಸೀಟುಗಳಲ್ಲಿ ಸ್ಪರ್ಧೆ ಇದೆ ಸೊ ಬಿ ಜೆ ಪಿ ಈಗಲೂ ಕೂಡ ತಾನು ನಿಲ್ಲುವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಜೆ ಡಿ ಯು ತಾನು ಸ್ಪರ್ಧೆ ಮಾಡುವಂಥ ಕ್ಷೇತ್ರಗಳಲ್ಲಿ ಬಹುತೇಕವನ್ನು ಕಳ್ಕೊಳ್ಳಿದೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಹಾಗೇ ಮಹಾರಾಷ್ಟ್ರಕ್ಕೆ ಬಂದಾಗಲೂ ಕೂಡ ಅಂದ್ರೆ ಬಿಹಾರದಲ್ಲಿ ನಾವು ಇನ್ನು ಸ್ಪಷ್ಟವಾಗಿ ಹೋಗ್ಬೇಕಂದ್ರೆ ಹದಿನೆಂಟು ಬಿ ಜೆ ಪಿ ನಿಲ್ತಾ ಇದ್ರೆ ಹದಿನೆಂಟು ಜೆ ನಿಲ್ತಾ ಇದ್ರೆ ಉಳಿದ ಪಕ್ಷಗಳಿಗೆ ಅವರು ನಾಲ್ಕು ಸೀಟ್ಗಳನ್ನು ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಹದಿನೆಂಟರಲ್ಲಿ ಬಿಜೆಪಿ ಹದಿನೈದು ಉಳಿಸಿಕೊಂಡ್ರು ಸಹಿತ ಜೆಡಿ ಯು ಒಂದು ಐದು ಸೀಟ್ ಗೆದ್ರು ಇಪ್ಪತ್ತಿಂತ ಹೆಚ್ಚಿಗೆ ಸಾಧ್ಯತೆ ಕಂಡು ಬರ್ತಾ ಇಲ್ಲ ಬಿಜೆಪಿ ಹದಿನೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಇಲ್ಲ ಇಲ್ಲ ಜೆಡಿಯು ಹದಿನೆಂಟು ಕ್ಷೇತ್ರಗಳಲ್ಲಿ ನಿಲ್ತಾ ಇವರು ಹದಿನೆಂಟಕ್ಕೆ ನಿಲ್ತಾರೆ ಮೂವತ್ತಾರು ಸೀಟು ನಾಲ್ಕು ಸೀಟು ಲೋಕ ಜನಶಕ್ತಿ ಮತ್ತು ಮಾಜಿ ಮುಖ್ಯಮಂತ್ರಿ ಅತಿ ಹಿಂದುಳಿದ ಮಾಂಜಿ ಅವರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಸೊ ಬಿಜೆಪಿ ತನ್ನ ಹದಿನೆಂಟನ್ನು ಪ್ಲಸ್ ಒಂದೊಂದು ಮೂರು ನಾಲ್ಕನ್ನ ಗೆಲ್ಬೋದು ಅದಕ್ಕಿಂತ ತನ್ನ ಹದಿನೆಂಟು ಪೂರ್ತಿ ಗೆಲ್ಲದೆ ಹೋಗ್ಬೋದು ಈ ರೀತಿ ಪರಿಸ್ಥಿತಿ ಇದೆ ಮತ್ತು ತೇಜಸ್ವಿ ಹದಿನೈದು ಸೀಟ್ಗಳು ಕಡಿಮೆ ಆಗುತ್ತೆ ಅನ್ನೋದು ಯೋಗೇಂದ್ರ ಲೆಕ್ಕಾಚಾರ ಅದಕ್ಕೆ ಇನ್ನೂ ಒಂದು ಕಾರಣ ಅವ್ರು ಹೇಳಿದ್ದು ಅಲ್ಲಿನ ಮುಖ್ಯವಾದಂಥ ಸಮಸ್ಯೆ ಅದು ಜಾಬ್ಸು ನಿರುದ್ಯೋಗ ಮತ್ತು ಇತ್ಯಾದಿಗಳೇನಾಗಿದೆ ಅದರಲ್ಲಿ ಒಂದಷ್ಟನ್ನು ಏನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಬಿಹಾರದ ಜನ ಅದು ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಅಲೈನ್ಸ್ನ ಸರ್ಕಾರ ಏನಿತ್ತು ಆ ಸರ್ಕಾರದ ಒಳಗಡೆ ತಾನಿದ್ದಾಗ ತನ್ನ ಕಾರಣದಿಂದಾಗಿ ನಿಮಗೆ ಉದ್ಯೋಗ ಸಿಕ್ಕಿದೆ ಅಂತ ಜನರಿಗೆ ಅದನ್ನು ಕಮ್ಯುನಿಕೇಟ್ ಮಾಡುವುದರಲ್ಲಿ ತೇಜಸ್ವಿ ಯಾದವ್ ಸಫಲರಾಗಿದ್ದಾರೆ ಸಫಲರಾಗ್ತಾ ಇದ್ದಾರೆ ಲಕ್ಷ ಜಾಬ್ಗಳನ್ನು ಅವರು ಸೃಷ್ಟಿ ಮಾಡಿ ಯಾಕಂದರೆ ಅದೇ ಕಳೆದ ಚುನಾವಣೆಯಲ್ಲಿ ಎಲ್ಲಿಂದ ದುಡ್ಡು ತರ್ತಾನೆ ಅವ್ರ ಅಪ್ಪನ ಮನೆಯಿಂದ ತರ್ತಾನೆ ಅಂತ ನಿತೀಶ್ ಕುಮಾರ್ ಮಾತಾಡಿದರು ಬಟ್ ಎರಡು ಲಕ್ಷ ಜಾಬ್ಗಳನ್ನು ಅದೇ ನಿತೀಶ್ ಕುಮಾರ್ ಜೊತೆ ಸೇರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ತೇಜಸ್ವಿ ಯಾದವ್ ಸೃಷ್ಟಿ ನೀಡಿದ ದಾಖಲೆಗಳಿದ್ದಾವೆ ಜಸ್ಟ್ ಆ ಕಾರಣದಿಂದಾಗಿ ಆರ್ ಜೆ ಡಿ ಹಿಂದಿಗಿಂತ ಅಡ್ವಾಂಟೇಜಸ್ ಪೊಸಿಷನ್ ಇರುತ್ತೆ ಅನ್ನೋದು ಯೋಗೇಂದ್ರ ಯಾದವ್ ಅವರ ಅಭಿಪ್ರಾಯ ಮಹಾರಾಷ್ಟ್ರಕ್ಕೆ ಬಂದರೆ ಮಹಾರಾಷ್ಟ್ರದ ನಲವತ್ತೆಂಟು ಸೀಟುಗಳಲ್ಲಿ ಎನ್ ಜಿ ಪಿ ನಾಲ್ಕು ಮತ್ತು ಕಾಂಗ್ರೆಸ್ ಒಂದು ಐದು ಸೀಟುಗಳಿಂದ ಗೆದ್ದಿದ್ದು ಬಿಟ್ಟರೆ ಬಹುಶಃ ಇನ್ನು ಒಂದೇ ಬೇರೆ ಎನ್ ಪಕ್ಷೇತ್ರ ಗೆದ್ದಿದ್ರು ಅವರು ಬಹುಶಃ ಹಾಂ ಅದು ಬಿಟ್ಟರೆ ಇನ್ನು ಉಳಿದಂತೆ ನಲವತ್ತೆರಡು ಕ್ಷೇತ್ರಗಳನ್ನು ಎನ್ ಡಿ ಎನೇ ಗೆದ್ದಿತ್ತು ಈಗೇನಾಗಿದೆ ಅಂತಂದರೆ ಶಿವಸೇನೆಯ ಒಂದು ಗುಂಪು ಮತ್ತು ಎನ್ ಸಿ ಪಿಯ ಒಂದು ಗುಂಪು ಅವ್ರ ಜೊತೆಯಲ್ಲಿ ಇದ್ದರೂ ಕೂಡ ಅವರು ಹೆಚ್ಚು ಡಿಸ್ಕ್ರೆಡಿಟೆಡ್ ವಿಶ್ವಾಸಾರ್ಹತೆ ಕಳೆದುಕೊಂಡಿರ್ತಕ್ಕಂಥ ಗುಂಪುಗಳಾಗಿದೆ ಬಿ ಜೆ ಪಿ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ ಹಂಗಾಗಿ ಅದರ ಉಳಿದ ಎನ್ ಡಿ ಎ ಭಾಗದ ಸೀಟ್ ಹೋಗುತ್ತೆ ಬಿ ಜೆ ಪಿ ಕೂಡ ಕೆಲವು ಸೀಟುಗಳನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಒಂದು ಆಶ್ಚರ್ಯಕರವಾದ ಸಂಗತಿ ಹೇಳಬೇಕು ನಾವು ಆ ಇಂಟರ್ವ್ಯೂನ ಮುಗಿಸಿ ಯೋಗೇಂದ್ರ ಯಾದವ್ ಅವ್ರ ಜೊತೆಯಲ್ಲಿ ಹೋಗ್ತಿರಬೇಕಾದ್ರೆ ಮಹಾರಾಷ್ಟ್ರ ಮೂಲದ ಡೆಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ಪತ್ರಕರ್ತರು ಅವ್ರಿಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಸಹಜವಾಗಿ ಯೋಗೇಂದ್ರ ಯಾದವ್ ಅವ್ರಿಗೆ ಈ ಪ್ರಶ್ನೆಗಳನ್ನು ಎಲ್ಲ ಕೇಳ್ತಾ ಇರ್ತಾರೆ ಅಂದರೆ ನೀವು ಸರ್ವೆ ಮಾಡ್ತಾ ಅಥವಾ ಚುನಾವಣೆಯ ಅಂಕಿಅಂಶಗಳನ್ನು ಸೈ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋರಾಗ್ಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ತುಂಬ ಡಿಮ್ಯಾಂಡ್ ಬರುತ್ತೆ ಹಂಗಾಗಿ ಎಲ್ಲಗೆ ಒಂದೇ ಸಮ ಒಂದು ಒಂದು ಕಾಲ್ಸ್ ಬರ್ತಾಯಿತ್ತು ಅದರೊಳಗಡೆ ಆ ಪತ್ರಕರ್ತರು ಹೇಳಿದ್ದೇನೆಂದರೆ ಇಲ್ಲ ಅಷ್ಟೊಂದು ಬಿ ಜೆ ಪಿ ಕಡಿಮೆ ಆಗಲಿಕ್ಕಿಲ್ಲ ಎಲ್ಲ ಕಡೆ ಜಾಸ್ತಿನೇ ಈ ಗೆಲ್ಬೋದಲ್ವಾ ಅಂತ ಹೇಳ್ತಾ ಹೇಳ್ತಾ ಅವರೇನು ಹೇಳಿದ್ರು ಅಂದರೆ ಮಹಾರಾಷ್ಟ್ರದಲ್ಲಿ ತಮ್ಮ ನಂಬರ್ಸು ಇಪ್ಪತ್ತೆಂಟು ಇಂಡಿಯಾ ಅಲಯನ್ಸ್ಗೆ ಮತ್ತು ಇಪ್ಪತ್ತು ಎನ್ ಡಿ ಎಗೆ ಬರುವಂಥ ಸಾಧ್ಯತೆ ಇದೆ ಅಂತ ಯಾಕಂದರೆ ಅದು ಅವರು ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇರ್ಬೋದು ಅಷ್ಟು ಆಗದೆ ಹೋಗ್ಬೋದು ಬಟ್ ಸ್ಟಿಲ್ ಬಿ ಜೆ ಪಿ ಮತ್ತು ಎನ್ ಡಿ ಎ ಹಿಂದೆ ಅವ್ರು ಏನು ಪಡ್ಕೊಂಡಿದ್ರು ಅಲ್ಲಿ ಇಪ್ಪತ್ತು ಸೀಟ್ನ ಕಳ್ಕೊಳ್ಳೋದಂತೂ ಭಾಳ ಸ್ಪಷ್ಟವಾಗಿದೆ ಇವತ್ತಿನ ಮಟ್ಟಿಗೆ ಅನ್ನೋದು ಅವ್ರ ಅಭಿಪ್ರಾಯ ಆಗಿತ್ತು ಸೊ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಕರ್ನಾಟಕದಂಗೂ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಅದರದ್ದಿದೆ ಆದರೆ ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಎಷ್ಟೋ ಅವ್ರ ಪ್ರಕಾರ ಎಷ್ಟು ಅಂತ ಯಾಕಂದರೆ ಈಗ ಮತ್ತೊಮ್ಮೆ ಸ್ಪಷ್ಟವಾಗಿ ಅದು ಗೊತ್ತಾಗಲೇಬೇಕಾಗಿದೆ ಎಲ್ಲರಿಗೂ ಮತದಾರರಿಗೂ ಅದು ಯೋಗೇಂದ್ರ ಯಾದವ್ ಅವರ ಪ್ರಕಾರ ಅವರು ಕನ್ಸರ್ವೇಟಿವ್ ಮನುಷ್ಯ ಹಳೇ ಕಾಲದ ಲೆಕ್ಕಾಚಾರ ಆದ್ದರಿಂದ ತುಂಬ ಅಂತಲ್ಲ ಆದರೆ ಬಿ ಜೆ ಪಿ ಹಿಂದೆ ಗೆದ್ದಿದ್ದರಲ್ಲಿ ಹತ್ತನ್ನು ಕರ್ನಾಟಕದಲ್ಲಿ ಕಳೆದುಕೊಳ್ಳುತ್ತೆ ಅಂತ ನಾವು ನಮ್ಮ ನಂಬರ್ಸ್ನ ಹೆಂಗೂ ಹೇಳಿದ್ದೀವಿ ಅಂದರೆ ಹನ್ನೆರಡು ಸೀಟಲ್ಲಿ ಕ್ಲೋಸ್ ಫೈಟ್ ಇದೆ ಬಟ್ ಸ್ಟಿಲ್ ಅದು ಹೆಚ್ಚು ಕಡಿಮೆ ಹದಿನೈದರಷ್ಟು ಕಾಂಗ್ರೆಸ್ಸಿಗೆ ಇರ್ಬೋದು ಅಂತ ನೋಡಬೇಕಿನ್ನೂ ಒಂದು ಎರಡು ದಿನದಲ್ಲಿ ಏನಾಗುತ್ತೆ ಅಂತ ಆ ನಂತರದಲ್ಲಿ ಅಫ್ಕೋರ್ಸ್ ಅವರು ಹರಿಯಾಣ ಡೆಲ್ಲಿ ಮತ್ತು ಪಂಜಾಬ್ ಬಗ್ಗೆ ಅಷ್ಟು ಹೇಳಲಿಲ್ಲ ಆದರೆ ಡೆಲ್ಲಿ ಮತ್ತು ಪಂಜಾಬ್ ಬಗ್ಗೆ ಜನರಿಗೆ ಪರ್ಟಿಕ್ಯುಲರ್ಲಿ ಆಮ್ ಆದ್ಮಿ ಪಾರ್ಟಿಯ ಕಾರಣಕ್ಕಾಗಿ ಕೆಲವರಿಗೆ ಕುತೂಹಲ ಇರುತ್ತೆ ಡೆಲ್ಲಿಯ ಬಗ್ಗೆ ಒಂದು ಕುತೂಹಲ ಏಳೇ ಕ್ಷೇತ್ರ ಅಂತ ಅನ್ನಿಸ್ಬೋದು ಆದರೆ ಅದಕ್ಕೆ ಕುತೂಹಲ ಇರುತ್ತಲ್ಲ ಅಂತ ಈ ಪ್ರಶ್ನೆ ನಾನು ಒತ್ತಿ ಕೇಳಿದೆ ಅವ್ರನ್ನ ಆದರೆ ಡೆಲ್ಲಿ ಎಲೆಕ್ಷನ್ನು ಈ ಚುನಾವಣೆಯ ಕಡೆಯ ಭಾಗದಲ್ಲಿ ನಡೆಯುತ್ತಾ ಅದರಿಂದ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ ಯಾಕಂದರೆ ಡೆಲ್ಲಿಗೊಂದು ಪೆಕ್ಯುಲಿಯರ್ ಆಗಿರುವಂಥ ಒಂದು ಸಿಚುಯೇಷನ್ ಇದೆ ಅಂದರೆ ವಿಧಾನಸಭೆಯಲ್ಲಿ ನಾವು ಆಮ್ ಆದ್ಮಿ ಪಟ್ ಕೇಜ್ರಿವಾಲ್ಗೆ ಲೋಕಸಭೆಯಲ್ಲಿ ಮೋದಿಗೆ ಅಂತ ಹೇಳುವಂಥ ಗಣನೀಯ ಪ್ರಮಾಣದ ಮತದಾರರಿದ್ದಾರೆ ಹಾಗಾಗಿ ಆ ಜನ ಏನು ತೀರ್ಮಾನ ಮಾಡ್ತಾರೆ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದು ಇನ್ನೂ ಯಾಕಂದರೆ ತಾನು ಖುದ್ದಾಗಿ ಹೋಗಿ ನೋಡಿಲ್ಲ ಅನ್ನೋದು ಯೋಗೇಂದ್ರದವರ ಅಭಿಪ್ರಾಯ ಆಗಿತ್ತು ಆದರೆ ಒಂದು ಎರಡು ಆದರೂ ಬಿ ಜೆ ಪಿಗೆ ಕಡಿಮೆ ಆಗೋದು ನಿಶ್ಚಿತ ಆದರೆ ಉಳಿದಿದ್ದನ್ನು ನೋಡಬೇಕು ಅಂತ ಕಳೆದ ಮೂರು ಚುನಾವಣೆ ಡೆಲ್ಲಿ ನೋಡಿದರೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡಿದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ಸು ಅದೇ ರೀತಿಯ ಸ್ವೀಪ್ ಮಾಡಿದ ಇತಿಹಾಸ ಇದೆ ದಿಲ್ಲಿಯಲ್ಲಿ ಅಂದರೆ ಒಂದು ಪಾರ್ಟಿಗೆ ಯಾರು ಅಲೆ ಇರುತ್ತೆ ಯಾರ ವಿರುದ್ಧ ಅಲೆ ಇರುತ್ತೆ ಅಥವಾ ಯಾರ ಪರವಾದ ಅಲೆ ಇರುತ್ತೆ ಆ ಕಡೆ ರಾಜಧಾನಿಯ ಮತದಾರರು ತಿರುಗಿರುವುದು ನಮ್ಗೆ ಅಂಕಿ ವಿಶ್ವ ಪ್ರಕಾರ ಸ್ಪಷ್ಟವಾಗಿರುತ್ತೆ ಇದು ಯೋಗೇಂದ್ರ ಯಾದವ್ ಅವರು ಅಲ್ಲಿಗೆ ಹೋಗಿ ಖುದ್ದು ನೋಡದೆ ಇರೋಕ್ಕೆ ಅವರು ವರ್ಡಿಟ್ ಕೊಟ್ಟಿರಲಕ್ಕಿಲ್ಲ ಬಟ್ ಬೇರೆ ಎಲ್ಲ ಒಂದು ಲೆಕ್ಕಾಚಾರ ಪತ್ರಕರ್ತರು ಅಥವಾ ಲೋಕ್ ಪೋಲ್ ಅಂತ ಏನು ಸರ್ವೆ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಕರ್ನಾಟಕ ಸರ್ವೆ ಮಾಡಿದಾಗ ಅವ್ರದ್ದು ನಮ್ಮಷ್ಟೇ ಅಕ್ಯುರೇಟ್ ಹತ್ತತ್ರ ಬಂದಿತ್ತು ತೆಲಂಗಾಣದ್ದು ತುಂಬ ಚೆನ್ನಾಗಿ ಹೇಳಿದರು ಈ ಸಲನೂ ಅವ್ರು ತುಂಬ ರಾಜ್ಯಗಳ ನಂಬರ್ಸ್ ಕೊಟ್ಟಿದ್ದಾರೆ ಯೋಗೇಂದ್ರ ಯಾದವ್ ಅವರು ಕೊಟ್ಟಿರೋಕ್ಕಿಂತ ಎಕ್ಸ್ಟ್ರಾ ನಂಬರ್ ಅವರಲ್ಲಿ ಕಂಡು ಬರುತ್ತೆ ಆ ರೀತಿ ನೋಡ್ತಾ ಇದ್ದರೆ ಡೆಲ್ಲಿ ಮತ್ತು ಪಂಜಾಬ್ ಚೇಂಜ್ ಆಗುತ್ತೆ ಅನ್ಸಲ್ವಾ ನಿಮಗೆ ಅದೇ ಇಂಥವನ್ನು ಜನರಲಿ ಬೆಲ್ ವೆದರ್ ಸೀಟ್ಸ್ ಅಂತ ಕರೀತಾರೆ ಅಂದರೆ ಅವರು ಯಾವ ದಿಕ್ಕಿಗೆ ಹೋಗ್ತಾರೆ ಆ ದಿಕ್ಕಿಗೆ ಇಡೀ ದೇಶದ ಫಲಿತಾಂಶ ಇರುತ್ತೆ ಅಥವಾ ಇಡೀ ದೇಶದ ಫಲಿತಾಂಶ ಯಾವ ಕಡೆಗೆ ಇರುತ್ತೆ ಅವರು ಆ ಕಡೆಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂದರೆ ನಿರ್ದಿಷ್ಟವಾಗಿ ಅಲ್ಲಿ ಓಡಾಡಿ ಬಂದಾಗ ಅಂದರೆ ನೀವು ಹಿಸ್ಟ್ರಿನಷ್ಟೇ ನೋಡಿದ್ರೆ ಕರ್ನಾಟಕದ ಹಿಸ್ಟ್ರಿ ತೊಂಬತ್ತಾರಿಂದ ಇಲ್ಲಿವರೆಗೆ ಇಟ್ಸ್ ಮೋರ್ ಇನ್ ಫೇವರ್ ಆಫ್ ಬಿ ಜೆ ಪಿ ಹಂಗೆ ಆಗಲ್ಲ ಈ ಸರಿ ಅಂತ ಹೇಳಿದ್ದು ಯಾಕೆಂದರೆ ಆ ಸರ್ವೆ ನಮಗೆ ಜನರ ಹತ್ರ ಹೋಗಿ ಮಾತಾಡಿರೋ ಇದಿದೆ ಆ ರೀತಿಯಾದಂಥ ವ್ಯವಸ್ಥಿತವಾದಂಥ ಒಂದು ದೊಡ್ಡ ಸ್ಯಾಂಪಲ್ ಸೈಜ್ನ ಸ್ಟಡಿ ಮಾಡದೇ ಇದ್ದರೂ ಕೂಡ ನಮಗೆ ಹೋಗಿ ಗೊತ್ತಿರಬೇಕು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಹೋಗಿ ಬರೋಣ ಉತ್ತರ ಭಾರತದ ಬೇಕಾದಷ್ಟು ಕಡೆಗೆ ಎಲೆಕ್ಷನ್ ನಡೀತಾ ಇದೆ ಹದಿಮೂರನೇ ತಾರೀಕಿಗೆ ತೆಲಂಗಾಣ ಆಂಧ್ರ ನಡೀತಾ ಇದೆ ಸೊ ಹಂಗಾಗಿ ಗೊತ್ತಿಲ್ಲ ಸದ್ಯಕ್ಕೆ ನಾನು ಆ ಭಾಗದಲ್ಲಿ ಸುತ್ತಾಡ್ಕೊಬಂದಿರುವ ಯೋಗೇಂದ್ರ ಯಾದವ್ ಏನು ಹೇಳ್ತಾರೆ ಅಷ್ಟನ್ನೇ ಹೇಳ್ಬೋದು ಅಂತ ಅನ್ಸುತ್ತೆ ಸೊ ಬಟ್ ಅವ್ರು ಭಾಳ ಮುಖ್ಯವಾಗಿ ಆ್ಯಡ್ ಮಾಡಿದ್ದು ಎರಡು ಒಂದು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಸೊ ರಾಜಸ್ಥಾನದಲ್ಲಿ ನಾನೊಂದು ಪ್ರಶ್ನೆ ಅವ್ರನ್ನ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕೈದು ತಿಂಗಳ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಅತ್ಯಂತ ಜನಪ್ರಿಯ ನಾಯಕ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟೆ ಆಗಿದ್ದರು ಆದರೆ ಅವರು ಸೋತರು ಈಗ ಅದನ್ನು ಪನಿಷ್ ಮಾಡ ಅನಗತ್ಯವಾಗಿ ಅಥವಾ ಮಾಡಬಾರ್ದಾಗಿದ್ದನ್ನ ನಾವು ಮಾಡಿಬಿಟ್ವಿ ಆ ಥರ ಪನಿಷ್ ಮಾಡಿದ್ವಿ ಅಂತ ಇದೆಯಾ ಜನಕ್ಕೆ ಅಂತ ಅದಕ್ಕೆ ಅವರು ಅದಕ್ಕೆ ಆ ರೀತಿಯ ಒಂದು ಸನ್ನಿವೇಶ ಇದೆ ಮತ್ತು ಸೋತಿದ್ದಕ್ಕೆ ಕಾಂಗ್ರೆಸ್ ಒಂದು ಮುಖ್ಯವಾದಂಥ ಕಾರಣ ಅಭ್ಯರ್ಥಿಗಳ ಆಯ್ಕೆಯನ್ನು ಸರಿಯಾಗಿ ಮಾಡದೇ ಇದ್ದಿದ್ದು ಅಂತ ಆದರೆ ಅವರ ಪ್ರಕಾರ ರಾಜಸ್ಥಾನದಲ್ಲಿ ಈ ಸರಿ ಅಭ್ಯರ್ಥಿಗಳ ಆಯ್ಕೆಯನ್ನು ಕಾಂಗ್ರೆಸ್ ಚೆನ್ನಾಗಿ ಮಾಡಿದೆ ಬಿ ಜೆ ಪಿ ಚೆನ್ನಾಗಿ ಮಾಡಿಲ್ಲ ಮತ್ತು ಬಿ ಜೆ ಪಿಯಲ್ಲಿನ ಮುಖ್ಯಮಂತ್ರಿ ಯಾರಿದ್ದಾರೆ ಅವರು ಅಪರಿಚಿತ ವ್ಯಕ್ತಿಯಾಗಿ ಅನಾಮಿಕರಾಗಿ ಜನರ ಜೊತೆಗೆ ಇನ್ನೂ ಕೂಡ ಇದ್ದಾರೆ ಮತ್ತು ರೈತ ಆಂದೋಲನದ ಪ್ರಭಾವ ಇರುವಂಥದ್ದು ಮತ್ತು ಪರಂಪರಾಗತವಾಗಿ ರಾಜಸ್ಥಾನದಲ್ಲಿ ರೈತ ಆಂದೋಲನ ಸಕ್ರಿಯವಾಗಿರೋದು ಪಶ್ಚಿಮ ಸಾರಿ ಪೂರ್ವ ರಾಜಸ್ಥಾನದಲ್ಲಿ ಹಾಗಾಗಿ ಆ ಭಾಗ ಆ ಭಾಗ ಅಂದರೆ ಅದು ಹರಿಯಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಭಾಗ ಗಂಗಾನಗರದಿಂದ ಹಿಡಿದು ದಕ್ಷಿಣದ ತನಕ ಸೊ ಆ ಭಾಗದಲ್ಲಂತೂ ಕಾಂಗ್ರೆಸ್ಸಲ್ಲಿ ಸ್ವೀಪ್ ಮಾಡ್ಬೋದು ಅನ್ನೋದವ್ರ ಅನಿಸಿಕೆ ಹಾಗಾಗಿ ಹತ್ತು ವಿರೋಧ ಹೌದು ರಜಪೂತ ಹೌದು ರಜಪೂತ್ರ ವಿರೋಧ ಅಲ್ಲಿದೆ ಜಾಟರ ವಿರೋಧ ಇದೆ ಹರಿಯಾಣದ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅದಕ್ಕೆ ನಾನು ಅವರನ್ನು ಕೇಳಿದಂಥ ಒಂದು ಪ್ರಶ್ನೆ ಅದು ಇರಬಹುದು ಆದರೆ ಇದು ಜಾಟರು ಆ ರೀತಿಯಲ್ಲಿ ಯಾವಾಗ ಯಾವಾಗ ಮೇಲೆದ್ದು ನಿಂತು ಒಂದು ಕಡೆಗೆ ಹೋಗ್ತಾರೆ ಆಗ ಅಲ್ಲಿರ್ತಕ್ಕಂಥ ಉಳಿದ ಸಮುದಾಯಗಳು ಏಕೆಂದ್ರೆ ಜಾಟ್ರದ್ದು ಭಾಳ ಬಲಾಢ್ಯ ಸಮುದಾಯ ಅಲ್ಲಿರೋ ಉಳಿದ ಸಮುದಾಯಗಳಿಗೆ ಇಲ್ಲ ಇದು ರೀತಿಯಲ್ಲಿ ಇದ್ದರೆ ನಾವು ಅವ್ರ ವಿರುದ್ಧ ಓಟ್ ಹಾಕಬೇಕು ಅಂತ ಆಗುತ್ತಲ್ವಾ ಅಂತ ಯೋಗವರು ಹೌದು ಅಂತದನ್ನು ಹೇಳಿದರು ಆ ರೀತಿಯಲ್ಲಿ ಆಗುತ್ತೆ ಯಾಕಂದರೆ ಹಳ್ಳಿಯಲ್ಲಿ ಮತ ಕೇಳಕ್ಕೆ ಬಂದಾಗ ಹಳ್ಳಿಯಲ್ಲಿ ಅದನ್ನು ತಡೆಯೋಕ್ಕೆ ಈ ಸದ್ಯ ಒಂದು ಸಾಮಾಜಿಕ ರಾಜಕೀಯ ಶಕ್ತಿ ಇರೋದು ಬಲಾಢ್ಯ ಸಮುದಾಯಗಳಿಗೆ ಆಗಿರುತ್ತೆ ಜಾಟ್ ಹಂಗೆ ಮಾಡ್ತಾರೆ ಆದರೂ ಕೂಡ ಅಲ್ಲಿ ಒಂದು ಮೂರು ಕ್ಷೇತ್ರನಾದರೂ ಬಿ ಜೆ ಪಿ ಕಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ ಆದರೆ ಹರಿಯಾಣದ ನಮ್ಮ ಸ್ನೇಹಿತರು ಯೋಗನ್ ಯಾದವರು ಹರಿಯಾಣದ ಮೂಲದವರು ಮತ್ತು ಗಂಗಾನಗರ ಅಂತ ನಾನೇನು ಹೇಳಿದೆ ರಾಜಸ್ಥಾನದ್ದು ಅದು ಹರಿಯಾಣಕ್ಕೆ ಹೊಂದ್ಕೊಂಡಿರೋ ಭಾಗ ಅಲ್ಲಿ ಬಹುತೇಕ ಅವರು ಅವರು ಬಾಲ್ಯವನ್ನು ಕಳೆದಿದ್ದು ಸೊ ಅಂದರೆ ನಮಗೆ ಸ್ವಲ್ಪ ಅಸಂಗತ ಅನಿಸುತ್ತೆ ಯಾಕಂದರೆ ನಮಗೆ ಇಲ್ಲಿ ಒಂದೊಂದು ರಾಜ್ಯವೂ ಕೂಡ ರಾಜ ಅಂದರೆ ಕರ್ನಾಟಕ ಮತ್ತು ಆಂಧ್ರದ ಪಾಲಿಟಿಕ್ಸ್ಗೆ ಹಂಗೇನು ಸಂಬಂಧನೇ ಇರೋಲ್ಲ ನಮಗೆ ಮತ್ತು ಅದರ್ವೈಸ್ ನಾವು ರಾಜ್ಯವಾಗಿ ನಮ್ಮನ್ನು ನಾವು ಗುರ್ತಿಸ್ಕೊಂಡು ಇದ್ಬಿಟ್ಟಿದ್ದೀವಿ ನಮ್ಮ ರಾಜ್ಯ ಅಂತ ಆದರೆ ಉತ್ತರ ಭಾರತದಲ್ಲಿ ಹಂಗಿರಲ್ಲ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತಂದರೆ ಹರಿಯಾಣದ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿ ಬಂದು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಉತ್ತರ ಪ್ರದೇಶದ ಶೀಲಾ ದೀಕ್ಷಿತ್ ಬಂದು ಡೆಲ್ಲಿಲಿ ಮುಖ್ಯಮಂತ್ರಿ ಆಗುತ್ತೆ ಬಿಹಾರದ ಕುಮಾರ್ ಅವ್ರನ್ನ ಡೆಲ್ಲಿ ಒಳಗಡೆ ಟಿಕೆಟ್ ಕೊಡ್ತಾರೆ ಮತ್ತು ಯೋಗೇಂದ್ರ ಯಾದವ್ ಅದೇ ಸಂದರ್ಶನದಲ್ಲಿ ಹೇಳಿದರು ಯಾವ ಭಾಗದಲ್ಲಿ ಕನ್ಯ್ಯಕುಮಾರಿಗೆ ನಿಂತಿದ್ದಾರೆ ಡೆಲ್ಲಿ ಅಂದರೆ ಆ ಭಾಗದಲ್ಲಿ ಬಿಹಾರದಿಂದ ವಲಸೆ ಬಂದವರೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಇದಾರೆ ಅದೇ ಸೊ ಭೋಜ್ಪುರಿ ಮಾತು ಅಲ್ಲಿ ಬೇಕಾದ್ರೆ ನಿಮ್ಗೆ ಡೆಲ್ಲಿಯ ಭಾಗದಲ್ಲೂ ಕೂಡ ಒಂದು ಸ್ಥಳೀಯ ಇದಾಗಿರುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಹನುಮಂತ ನಗರ ಶ್ರೀನಗರ ಇಡೀ ಭಾಗದಲ್ಲಿ ನಾಗಮಂಗಲದವರು ಮಂಡ್ಯದವರು ಜಾಸ್ತಿ ಇರೋದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಡೆಯಿಂದ ಬಂದ ರಾಜ ಉತ್ತರ ಉತ್ತರ ಕರ್ನಾಟಕದವರು ಜಾಸ್ತಿ ಇದಾರೆ ಹಂಗಾಗಿ ಅಲ್ಲಿ ಕಾನಾವಳಿಗಳು ಜಾಸ್ತಿ ಇದೆ ನಿಮಗೆ ಮೇಕ್ರಿ ಸರ್ಕಲಿಂದ ಆ ಕಡೆ ಭಾಗ ಪೂರ್ತಿ ಹೋದರೆ ಅಲ್ಲಿ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದವರು ಜಾಸ್ತಿ ಸಿಗ್ತಾರೆ ಈ ರೀತಿಯಲ್ಲಿ ಸೊ ಈ ಥರದ ಸನ್ನಿವೇಶ ಇದೆ ಸೊ ಹಂಗಾಗಿ ಅಂದರೆ ಅವರಿಗೆ ಹರಿಯಾಣ ರಾಜಸ್ಥಾನ ಈ ಭಾಗ ಅವ್ರಿಗೆ ಚಿರಪ್ರಚಿತವಾದ್ದು ಅವರು ಅಷ್ಟು ಕ್ಷೇತ್ರಗಳಲ್ಲಂತೂ ಬಿ ಜೆ ಪಿ ಸೋಲು ಸರ್ ಅಲ್ಲ ಅವರು ಮೂರು ಸೀಟು ಬಿ ಜೆ ಪಿ ಕಡಿಮೆ ಆಗ್ಬೋದು ಅಂತೇಳಿದ್ರು ಆದರೆ ಅವರು ಅದೇ ರೀತಿಯಲ್ಲಿ ಅವರು ಸ್ನೇಹಿತರು ಇಲ್ಲ ಏಳು ಸೀಟಾದರೂ ಬಿ ಜೆ ಪಿ ಸೋಲುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದು ಹರಿಯಾಣಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಪ್ರದೇಶದ್ದು ಅವರು ಭಾಳ ವಿಸ್ತಾರವಾಗಿ ಹೇಳಿದ್ದು ಯಾಕಂದರೆ ಅವರು ಹಳ್ಳಿಗಳಲ್ಲಿ ಓಡಾಡಿ ವಿಸ್ತಾರವಾಗಿ ಆ ಭಾಗದಲ್ಲಿ ಭಾಳ ಸ್ಪಷ್ಟವಾಗಿ ಬರೀ ಅದು ಆಡಳಿತದ ಕುರಿತಾದಂಥ ಅಸಮಾಧಾನ ಮಾತ್ರ ಅಲ್ಲ ಅದು ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಪೂರ್ವ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಉತ್ತರ ಪ್ರದೇಶ ಎರಡೂ ಕಡೆ ಸುತ್ತಾಡಿದೆ ಅಂತ ಅವರು ಹೇಳಿದ್ದಾರೆ ಹೌದು ಪಶ್ಚಿಮ ಉತ್ತರ ಶುರು ಮಾಡಿ ಆ ಕಡೆ ತನಕ ಪೂರ್ವ ಮತ್ತು ದಕ್ಷಿಣ ಇದಕ್ಕೆ ಇನ್ಫ್ಯಾಕ್ಟು ಪೂರ್ವದ್ದು ಹಂಗೆ ಇಲ್ವಲ್ಲ ಅನ್ನೋಂಥ ರಿಪೋರ್ಟ್ಸ್ ಇತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮಾತ್ರ ಹಂಗಿದೆ ಅಂತ ಅದಕ್ಕೆ ಅವರು ಇಲ್ಲ ಪೂರ್ವ ಉತ್ತರ ಪ್ರದೇಶದ ರಾಜಧಾನಿ ಆ ರೀತಿಯಲ್ಲಿ ಬನಾರಸ್ ಸೊ ಬನಾರಸ್ನಲ್ಲೂ ಕೂಡ ಓಡಾಡಿದ್ದೀನಿ ಅಮೇಥಿ ರಾಯಬರೇಲಿ ಬನಾರಸ್ನಂತಹ ಹೈ ಪ್ರೊಫೈಲ್ ವಿ ಐ ಪಿ ಕ್ಷೇತ್ರಗಳಿಂದ ಹಿಡಿದು ಬೇರೆ ಜನರಲ್ ಕ್ಷೇತ್ರಗಳ ತನಕ ತಾನು ಓಡಾಡಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ ಹಾಕಿದ ಪ್ರತಿ ನಾಲ್ವರಲ್ಲಿ ಒಬ್ಬರಾದರೂ ಕೂಡ ಈ ಸರಿ ನಾನು ಅವರು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರು ಎಸ್ ಪಿ ಮತ್ತು ಕಾಂಗ್ರೆಸ್ಗೆ ಹಿಂದೆ ಓಟ್ ಹಾಕಿದ್ದೀವಿ ಅಂತ ಹೇಳಿದ ಅಷ್ಟೂ ಜನ ಅವರು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದರು ಆ ಒಬ್ಬರನ್ನ ಬಿಟ್ಟು ಮತ್ತು ಬಿ ಎಸ್ ಪಿ ಮತದಾರರು ಯಾರಿದ್ದಾರೆ ಅವ್ರು ಮಾತ್ರವೇ ಸ್ವಲ್ಪ ಅವ್ರ ಮೊರೇಲ್ ಕಡಿಮೆ ಇದೆ ಈ ಸರಿ ಅನ್ನೋದನ್ನು ಹೇಳೋರು ಸೊ ಇದರಲ್ಲಿ ಅವರ ಒಂದು ಮುಖ್ಯವಾದವ್ರು ಹೇಳಿದ್ದು ಅಂದರೆ ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲ ವಿಚಾರ ಇರುತ್ತೆ ಆದರೆ ಯಾವುದೇ ರಾಜಕೀಯ ಕಾರ್ಯಕರ್ತರಲ್ಲದ ಯಾವುದೇ ಸಂಘಟನೆ ಅಥವಾ ಪಕ್ಷದ ಕಾರ್ಯಕರ್ತರಲ್ಲದ ಆ ರೀತಿಯ ಇಂಟೆಲೆಕ್ಚುವಲ್ ಅಲ್ಲದ ಸಾಮಾನ್ಯ ಜನರಲ್ಲಿ ಹಲವರು ತಾನಾಶಾಹಿ ಮಾತಾಡ್ತಾರೆ ಅಂದರೆ ಸರ್ವಾಧಿಕಾರ ಸರ್ವಾಧಿಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಇದು ದಿಸ್ ವಾಸ್ ಸರ್ಪ್ರೈಸಿಂಗ್ ಇದು ಆಶ್ಚರ್ಯಕರವಾದ್ದು ಅಂತ ಯೋಗೇಂದ್ರದ ಅಭಿಪ್ರಾಯ ಆಗಿತ್ತು ಯಾಕಂದರೆ ಸಾಮಾನ್ಯ ಜನ ಇದನ್ನು ಅಂದರೆ ಒಂದು ಮತದಾರರ ಸಾಮೂಹಿಕ ವಿವೇಕದ ಕುರಿತಾಗಿ ಸುಮಾರು ಸರಿ ಒಂದು ಕೆಳ ಅಂದಾಜು ಮಾಡಲಾಗುತ್ತೆ ಒಂದು ಅಂಡರ್ ಎಸ್ಟಿಮೇಟ್ ಮಾಡಲಾಗುತ್ತೆ ಹಂಗಿಲ್ಲ ಅವರು ಇದನ್ನ ಹೇಳ್ತಾ ಇದ್ದಾರೆ ಪದೇ ಪದೇ ಅವರೇ ಬಂದ್ರೆ ಒಳ್ಳೇದಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲ ಇಲ್ಲಿ ಒಂದು ಇದು ಬರುತ್ತೆ ಯಾರಾದರೂ ಒಬ್ಬರು ಜರ್ನಲಿಸ್ಟ್ ಅಥವಾ ಯಾರಾದರೂ ಸರ್ವೆ ಮಾಡ್ಲಿಕ್ಕೆ ಹೋದಾಗ ಸಹಜವಾಗಿ ಅವರೇ ಇನ್ಸ್ಟಿಗೇಟ್ ಮಾಡೋ ಅವಕಾಶ ಹೆಚ್ಚಿಗೆ ಇರುತ್ತೆ ಡಿಕ್ಟೇಟರ್ಶಿಪ್ ಕಡೆ ಹೋಗ್ತಾ ಇದೆ ಭಾರತ ಸರ್ವಾಧಿಕಾರತ್ವ ಹೋಗ್ತಾ ಇದೆ ಅಂತ ಆ ರೀತಿಯಾದ ಏನಾದರೂ ಆಗ್ತಾ ಇತ್ತ ಅಂತ ಹೇಳಿದ್ರು ಇಲ್ಲ ಇನ್ನೊಂದು ಮಾತನ್ನ ಸೇರಿಸ್ಬಿಡ್ತೀನಿ ಈ ಮೊದಲು ಮೊದಲು ಎ ಎಸ್ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಇನ್ವಿಸಿಬಲ್ ವೋಟರ್ಸ್ ಅದರ ಅವ್ರನ್ನ ಯಾರು ನೀವು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಈ ಇಡೀ ಚುನಾವಣೆಯನ್ನು ಬದಲಾವಣೆ ಮಾಡೋರು ಅಂದರೆ ಇಡೀ ಚುನಾವಣೆ ಮಗಲು ಬದಲಿಸ್ತಾ ಇದೆ ಅದಕ್ಕೆ ಕಾರಣ ಇನ್ವಿಸಿಬಲ್ ವೋಟರ್ಸ್ ಅಂತ ಅದು ಯಾವುದೋ ಅವ್ರು ಹೇಳಬೇಕಾದ್ರೆ ಏನಾದರೂ ಲೆಕ್ಕಕ್ಕೆ ಬಂತ ಅನಿಸಿಲ್ಲ ಆ ರೀತಿಯಲ್ಲಿ ಏನು ನಿರ್ದಿಷ್ಟವಾಗಿ ಹೇಳಿ ಯಾಕಂದರೆ ಅವರು ನೇರವಾಗಿ ಹಳ್ಳಿಯಲ್ಲಿ ಜನ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನೇ ಸ್ಪಷ್ಟವಾಗಿ ಹೇಳಿದರು ಉತ್ತರ ಭಾರತದಲ್ಲಿ ಆ ರೀತಿಯಲ್ಲಿ ಇನ್ವಿಸಿಬಲ್ ಅನ್ನೋ ಇದನ್ನು ಅವರು ಹೇಳಲಿಲ್ಲ ಆದರೆ ನನಗನ್ಸೋದು ಇದು ಈಗಿಂದ ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಚುನಾವಣೆಯಿಂದ ಇಲ್ಲಿಯವರೆಗೆ ಯು ಪಿ ಎರಡನೇ ಸರಿ ಆಯ್ಕೆಯಾಗಿದ್ದೊಂದನ್ನು ಬಿಟ್ಟರೆ ಈ ದೇಶದಲ್ಲಿ ಸತತವಾಗಿ ಜನ ಆಡಳಿತ ಪಕ್ಷವನ್ನು ತಿರಸ್ಕರಿಸಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ ಅಂದರೆ ಅದಾದಮೇಲೆ ಎಪ್ಪತ್ತ ಎರಡರಲ್ಲಿ ಅರವತ್ತೆಂಟರ ನಂತರದಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೆರಡರಲ್ಲಿ ಇಂದಿರಾ ಗಾಂಧಿಯವರು ಎಪ್ಪತ್ತೊಂದರಲ್ಲಿ ಭಾರಿ ಬಹುಮತದಿಂದ ಬರ್ತಾರೆ ಬಟ್ ಆ ಪಾರ್ಟಿನೇ ಬೇರೆ ಕಾಂಗ್ರೆಸ್ ಆಗಿತ್ತು ಅದು ಹಳೆ ಸಂಸ್ಥಾ ಕಾಂಗ್ರೆಸ್ ಹಳೆ ಕಾಂಗ್ರೆಸ್ ಓಡದು ಬಂದು ಗಾಂಧಿ ಕಾಂಗ್ರೆಸ್ ಆಗಿತ್ತು ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಎಲೆಕ್ಷನಲ್ಲಿ ಹೇಗೂ ಇಂದಿರಾಗಾಂಧಿಯವರು ಸೋತರು ಎಮರ್ಜೆನ್ಸಿ ನಂತರದ ಎಲೆಕ್ಷನಲ್ಲಿ ಸೋತರು ಅಫ್ಕೋರ್ಸ್ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ಸು ಮತ್ತೆ ಎಂಬತ್ನಾಲ್ಕರಲ್ಲಿ ಭಾರಿ ಬಹುಮತದೊಂದಿಗೆ ಪುನರಾಯ್ಕೆ ಆಯಿತು ಬಟ್ ದಟ್ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಸಿಚುವೇಷನ್ ಆ ಹೊತ್ತಿನ ಈ ದೇಶದ ಅತ್ಯಂತ ಜನಪ್ರಿಯ ನಾಯಕಿ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು ಹತ್ಯೆ ನಂತರದ ಎಲೆಕ್ಷನ್ ಅಲ್ಲಿಂದ ಅವಾಗ ಗೆದ್ದು ಬಂದಂಥ ಪಕ್ಷ ನಾನೂರ ಹದಿನೇಳನೋ ಸೀಟ್ ಗೆದ್ದಿದ್ದು ಇನ್ನೂರು ಹದಿನೇಳು ಸೀಟ್ಗಿಳಿದ್ಬಿಡ್ತದೆ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ಬಂದಿದ್ದ ಪಕ್ಷ ಎರಡೂವರೆ ಮೂರು ವರ್ಷಕ್ಕೆ ಹೋಯ್ತು ಆ ವಯಲ್ಯೂಷನ್ನು ಆಗ ಕಾಂಗ್ರೆಸ್ ಬಂತು ಮತ್ತು ತೊಂಬತ್ತ ಆನ್ಕ್ಕೆ ಕಾಂಗ್ರೆಸ್ ಸೋಲ್ತು ಮತ್ತು ಅದಾದಮೇಲೆ ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ ಬಂತು ನೆಕ್ಸ್ಟ್ ಬಿ ಜೆ ಪಿ ಬಂತು ಅಫ್ಕೋರ್ಸು ಒಂದು ಸಣ್ಣ ಅವಧಿಗೆ ವಾಜಪೇಯಿ ಪ್ರೈಮ್ ಮಿನಿಸ್ಟ್ರಾಗಿದ್ದರು ಮತ್ತೆ ಬಂದರು ವಾಜಪೇಯಿಯವರು ಒಂದು ಸಲ ಹದಿಮೂರು ತಿಂಗಳು ಹೌದು ಮತ್ತು ಪೂರ್ತಿ ಮತ್ತು ವಾಜಪೇಯಿ ಅವ್ರದ್ದು ಭಾರಿ ಏನೋ ಇಂಡಿಯಾ ಶೈನಿಂಗ್ ಅಂತ ಹೇಳಿದಾಗ ಅವ್ರು ಸೋತರು ಅದಾದಮೇಲೆ ಪುನರಾಯ್ಕೆ ಆಗಿದ್ದು ಯು ಪಿ ಎ ಇದು ಮಾತ್ರ ಆಯಿತು ಮನಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಆದರೆ ಈ ಇದನ್ನು ಮುರಿದದ್ದು ಯು ಯು ಪಿ ಎ ಟೂನಲ್ಲಿ ಯು ಪಿ ಎ ಒನ್ಗಿಂತ ಕಾಂಗ್ರೆಸ್ಸಿಗೆ ಜಾಸ್ತಿ ಸೀಟ್ ಬಂದಿತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಬಂದ ಮೋದಿಯವರು ಮತ್ತೆ ಬಂದರು ಈ ಎರಡು ಸಾರಿ ಬಿಟ್ಟರೆ ಇನ್ನು ಉಳಿದಂತೆ ದೇಶದ ಮತದಾರರು ಮತ್ತೆ ಮತ್ತೆ ಆಡಳಿತ ಪಕ್ಷವನ್ನು ತಿರಸ್ಕರಿಸ್ತಾನೆ ಬಂದಿದ್ದಾರೆ ಆದರೆ ಪ್ರಶ್ನೆ ಇದ್ದಿದ್ದು ಅಂತಹ ಆಡಳಿತ ವಿರೋಧಿ ಅಲೆ ಮೋದಿಯವರ ವಿರುದ್ಧ ಇಲ್ಲ ಅಂತ ಈಗಲೂ ಕೂಡ ನರೇಂದ್ರ ಮೋದಿಯವರ ಕುರಿತಾದ ಅವಿಶ್ವಾಸವನ್ನು ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ನೋಡ್ತೀರಾ ಅಂತ ಯಾರೂ ಇಲ್ಲ ಸರ್ವೆಗಳಲ್ಲೂ ಕೂಡ ಅದು ಕಂಡು ಬರ್ತಿಲ್ಲ ಆದರೆ ಆ ಇನ್ವಿಸಿಬಲ್ ವೋಟರ್ಸ್ನ ಚರ್ಚೆ ಏನಾದ್ರು ಬಂದರೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆಯಾ ಏನು ಅಂತ ನಾವು ನೋಡಬೇಕು ಯಾಕಂದರೆ ಯೋಗೇಂದ್ರ ಅದು ಅವ್ರು ಹೇಳಿದ್ದನ್ನೇ ಹೇಳಿದರು ನೀವು ಸರ್ವಾಧಿಕಾರದತ್ತ ಹೋಗ್ತಾ ಇದ್ರು ಅಂತಂದ್ರೆ ಇನ್ಸ್ಟಿಗೇಟ್ ಮಾಡಲಾರ್ದ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜನಕ್ಕೆ ಆ ಮಾಹಿತಿ ತಲುಪ್ತಾ ಇದೆಯಾ ಆ ಫೀಲ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ನಾಲ್ಕರ ಇಲೆಕ್ಷನ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಅನಿಸುತ್ತೆ ಒಂದು ಹಂತಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಇಲೆಕ್ಷನಲ್ಲಿ ಮರು ಪ್ರಮಾಣ ಪತ್ರ ಅಥವಾ ಸ್ವೀಕರಿಸಲಿಕ್ಕೆ ಸಿದ್ಧವಾಗಿ ಕೂತಿದ್ದ ವಾಜಪೇಯಿ ಗೌರ್ಮೆಂಟ್ ಇತ್ತು ಇಂಡಿಯಾ ಶೈನಿಂಗ್ ಅಂತ ಕಾಂಗ್ರೆಸ್ನಲ್ಲಿ ನಾಯಕರೇ ಇರಲಿಲ್ಲ ಯಾಕಂದರೆ ಅದೇ ಟೈಮ್ದಲ್ಲಿ ಮಾಧೋರಾವ್ ಸಿಂಧ್ಯಾ ಅವರು ಸಾವನ್ನಪ್ಪಿದ್ರು ರಾಜೇಶ್ ಪೈಲಟ್ ಹೋಗಿದ್ರು ಓನ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದನ್ನು ರಥ ಎಳ್ದು ಪರಿಸ್ಥಿತಿ ಬಂದಿತ್ತು ಇಂಡಿಯಾ ಶೈನಿಂಗನ್ನು ಅಪ್ಸೆಟ್ ಮಾಡಿ ಕಾಂಗ್ರೆಸ್ ಗೆದ್ದು ಬಂದ ಪರಿಸ್ಥಿತಿ ಇದು ಎರಡು ಸಾವಿರದ ಇಪ್ಪತ್ತು ವರ್ಷದ ನಂತರ ನಿಮಗೆ ಹಾಗೆ ಅನಿಸ್ತಾ ಇದೆಯಾ ಅವಾಗ ಇಂಡಿಯಾ ಶೈನಿಂಗ್ ಇತ್ತು ಈಗ ಮೋದಿ ಶೈನಿಂಗ್ ಇದೆ ಅಷ್ಟೇ ಡಿಫ್ರೆನ್ಸ್ ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಸಣ್ಣ ಸೂಚನೆಗಳು ಅಲ್ಲಲ್ಲಿ ಇವೆ ಆದರೆ ಇವೆಲ್ಲವೂ ಆಗಲೇ ಘನೀಭವಿಸಿ ಕ್ರಿಸ್ಟಲೈಸ್ ಆಗಿ ಒಂದು ನಿರ್ದಿಷ್ಟವಾದ ವರ್ಡಿಕ್ಟ್ ಬಂದ್ಬಿಡುತ್ತೆ ಅಂತ ಹೇಳೋಕ್ಕೆ ನಾವು ಈಗಲೇ ಇನ್ನೂ ಸಾಧ್ಯ ಇಲ್ಲ ಇದು ಎರಡು ಹಂತದ ಚುನಾವಣೆ ಆಗಿದೆ ಇನ್ನೊಂದು ಮೂರ್ನಾಲ್ಕೈದು ಹಂತದ ಚುನಾವಣೆ ನಂತರ ಅದು ಗೊತ್ತಾಗುತ್ತೆ ಯಾಕಂದರೆ ಈ ಎರಡೂ ಹಂತದ ಚುನಾವಣೆಯಲ್ಲಿ ಆವರೇಜ್ ವೋಟಿಂಗ್ ಏನಿದೆ ಅದು ಹಿಂದಿಗಿಂತ ಕಡಿಮೆ ಇದೆ ಅಂದರೆ ಯಾವುದಾದ್ರೂ ಪಾರ್ಟಿಯನ್ನು ಅಥವಾ ನಾಯಕ ನಾಯಕಿಯನ್ನು ಕಿತ್ತು ಹೋಗಿಬೇಕು ಅಂತ ಜನ ತೀರ್ಮಾನ ಮಾಡಿ ಮತಗಟ್ಟೆಗೆ ನುಗ್ಗಿ ಬರ್ತಾ ಇರುವಂಥ ರೀತಿಯ ಅಲೆ ಇಲ್ಲ ಸೊ ಇದು ಮೋದಿ ವೇವ್ ಕಡಿಮೆ ಆಗಿದೆ ಅನ್ನೋದು ಬಿಟ್ಟರೆ ಹೊಸದೊಂದು ಇನ್ನೊಂದು ಅಲೆ ಅಪ್ಪಳಿಸಿದೆ ಅನ್ನೋದಕ್ಕೆ ಇಲ್ಲಿ ತನಕ ಆ ರೀತಿಯ ಎವಿಡೆನ್ಸ್ ಇಲ್ಲ ಅದರಲ್ಲಿ ಎರಡು ಸಾವಿರದ ನಾಲ್ಕು ಇದೇ ರೀತಿ ಇತ್ತು ವಾಜಪೇಯಿ ಅವರ ಅಲೆ ಇತ್ತು ಎದುರಾಳಿ ಅಲೆಗಳು ಕಾಣಿಸ್ತಾ ಇರಲಿಲ್ಲ ಇನ್ವಿಸಿಬಲ್ ಒಟ್ಟರೆ ಚೇಂಜ್ ಮಾಡಿದ್ದಾವಾಗ ಅದಕ್ಕಾಗಿ ನಾ ಕೇಳ್ತದೆ ಈ ಸಾಮ್ಯತೆ ಎಷ್ಟಿದೆ ಅದೇ ಇದು ತುಂಬ ಸರಿ ನಮಗೆ ಎಲೆಕ್ಷನ್ ನಡೀತಿರೋ ಸಂದರ್ಭದಲ್ಲಿ ಪಿಕಪ್ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ ಅದು ಎಕ್ಸಿಟ್ ಪೋಲ್ಗಳಲ್ಲಿ ಪಿಕಪ್ ಮಾಡ್ಬೋದು ಮತಗಟ್ಟೆ ಸಮೀಕ್ಷೆಗಳೇನು ಹೇಳ್ತಾ ಇರೋದು ಪಿಕಪ್ ಮಾಡ್ಬೋದು ಅಫ್ಕೋರ್ಸ್ ಮತಗಟ್ಟೆ ಸಮೀಕ್ಷೆ ನಾವು ಮಾತಾಡೋಕ್ಕೂ ಇಲ್ಲ ನಾವು ಏನೂ ಮಾಡಿಲ್ಲ ಸೊ ಇದು ನಮಗೆ ಇನ್ನಷ್ಟು ಚುನಾವಣಾ ಹಂತಗಳನ್ನು ದಾಟ್ತಾ ಹೋದಂಗೆ ನಮ್ಗೆ ಇನ್ನೊಂದು ಸ್ವಲ್ಪ ಗೊತ್ತಾಗ್ಬೋದು ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿಯವರ ಈ ಒಂದು ಹತಾಶೆಯ ರೂಪದ ದ್ವೇಷ ಭಾಷಣಗಳು ಏನು ಜಾಸ್ತಿ ಆಗ್ತಾ ಇದೆ ಅದು ಅವ್ರಿಗೆ ಆ ಸೂಚನೆ ಸಿಕ್ಕಿದೆ ಅನ್ನೋದನ್ನು ನಮಗೊಂದು ಕಾಣಿಸ್ತಾ ಇದೆ ಮತ್ತು ಅದರ ಎದುರಾಳಿ ಕ್ಯಾಂಪ್ನಲ್ಲಿ ಅಪೋಸಿಷನ್ ಪಾರ್ಟಿನಲ್ಲಿ ನಿರ್ದಿಷ್ಟವಾಗಿ ಕಾಂಗ್ರೆಸ್ನಲ್ಲಿ ಆರ್ ಜೆ ಡಿನಲ್ಲಿ ಎನ್ ಸಿ ಪಿನಲ್ಲಿ ತಮಿಳ್ನಾಡಲ್ಲಿ ಈಗಾಗಲೇ ಎಲೆಕ್ಷನ್ ಮುಗಿದೋಗಿರ್ತಕ್ಕಂಥ ಡಿ ಎಮ್ ಕೆನಲ್ಲಿ ಇದರಲ್ಲಿ ಅದು ಇಲ್ಲಿ ತನಕ ಸ್ಪಷ್ಟವಾಗಿ ಕಾಣಿಸಿದೆ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಮಾಡ್ತಾ ಇರೋ ಭಾಷಣ ಮತ್ತೆ ಅವ್ರು ಜನ ಸೇರ್ತಾಯಿರೋ ಜನ ನೋಡಿದ್ರು ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹೌದು ವಾಪಸ್ ನಾವು ಯೋಗೇಂದ್ರ ಯಾದವ್ ಅವರಿಗೆ ಬರ್ತಾ ಇದ್ರೆ ಮುನ್ನೂರ ಮೂರು ಸೀಟ್ ಗೆದ್ದಿದ್ದ ಬಿಜೆಪಿ ಬಿಜೆಪಿಯವರು ನಂಬರ್ ನಂಬರ್ಗಳನ್ನು ನೋಡ್ತಾ ಇದ್ರೆ ಬ್ಯಾಟಲ್ ಗ್ರೌಂಡ್ ಇಂಪಾರ್ಟೆಂಟ್ ಆಗಿರೋ ಸ್ಟೇಟ್ಗಳನ್ನು ನೋಡ್ತಾ ಇದ್ರೆ ಒಂದು ಅರವತ್ತು ಸೀಟ್ ಸೀಟ್ಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅವರು ಅಂದ್ರೆ ಗೇನ್ ಮಾಡುವ ರಾಜ್ಯಗಳು ಯಾವ ಇದಾವೆ ಬಿ ಇಲ್ಲ ಆ ರೀತಿ ಒಳಗಡೆ ಒರಿಸ್ಸಾದಲ್ಲಿ ಒಂದು ಎರಡು ಆಂಧ್ರದಲ್ಲಿ ಟಿ ಡಿ ಪಿ ಜೊತೆ ಅಲಯನ್ಸ್ ಈ ರೀತಿ ಈ ಸರಿ ಇರೋದರಿಂದ ಒಂದು ಅಥವಾ ಎರಡು ಅದನ್ನು ಅವರು ಗಿಫ್ಟ್ ಅಂತ ಕರೆದ್ರು ಆ ಥರದ ಅಂದರೆ ಇನ್ನೊಂದು ಅಲಯನ್ಸ್ ಪಾರ್ಟ್ನರ್ ಕಾರಣಕ್ಕಾಗಿ ಬರುವಂಥ ಗಿಫ್ಟ್ ಅಂತ ಅದು ಅಸ್ಸಾಂ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಬರ್ಬೋದಾಗಿರುವಂಥ ಒಂದು ಎರಡು ಇವೆಲ್ಲವೂ ಕೂಡ ಏನೆಲ್ಲ ಬರ್ಬೋದು ಇಡೀ ದೇಶದೊಳಗಡೆ ಅದನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಳೆದುಕೊಳ್ಳಲಿರ್ತಕ್ಕಂಥ ಸೀಟುಗಳು ಅದನ್ನು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಹಾಗಾಗಿ ಇನ್ನು ಉಳಿದ ರಾಜ್ಯಗಳನ್ನ ಮಾತ್ರ ನೀವು ಲೆಕ್ಕ ಹಾಕಿದ್ರೆ ಆಗ ಅದು ಒಟ್ಟರ್ಥದಲ್ಲಿ ಕಳ್ಕೊಳ್ಳೋಂಗೆ ಇರುತ್ತೆ ಅನ್ನೋ ರಾಹುಲ್ ಗಾಂಧಿ ಒಂದು ಹಂತಲ್ಲಿ ಹೇಳಿದ್ರು ನೂರ ಎಂಬತ್ತರಿಂದ ಇನ್ನೂರು ದಾಟೋದಿಲ್ಲ ಅಂತ ಯೋಗೇಂದ್ರ ಯಾದವ್ ಅವ್ರು ಲೆಕ್ಕಾಚಾರ ನೋಡ್ತಾರೆ ಇನ್ನೂ ಇನ್ನೂರು ಇಪ್ಪತ್ತು ಈ ಹಂತದಲ್ಲಿ ಹೌದು ಹೌದು ಯಾಕಂದ್ರೆ ಯೋಗೇಂದ್ರ ಯಾದವ್ ಡೇಟಾನ ಇಟ್ಕೊಂಡು ಮತ್ತು ತುಂಬ ಎಚ್ಚರಿಕೆಯಿಂದ ಇದನ್ನು ಹೇಳ್ತಾರದ್ರಿಂದ ಏನಾಗುತ್ತೆ ಅಂತ ಬಟ್ ತುಂಬ ಸರಿ ಪೊಲಿಟಿಷಿಯನ್ಸ್ ವಿಲ್ ಬಿ ಮೋರ್ ಕರೆಕ್ಟ್ ದ್ಯಾನ್ ಸೆಫಾಲಜಿಸ್ ಬಟ್ ಕೆಲವು ಸರಿ ಪೊಲ್ಟಿಷಿಯನ್ಸು ಯಾಕಂದ್ರೆ ಪೊಲಿಟಿಷಿಯನ್ಸು ಒಂದೇನೋ ಬಿಲ್ಡ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಇದಾಗಬೇಕು ಅಂತ ಮತ್ತು ಆ ಸೆನ್ಸ್ ಕೂಡ ಅವ್ರಿಗೆ ಆಗುತ್ತೆ ನಾನೊಬ್ಬ ಹಿರಿಯ ರಾಜಕಾರಣಿ ಜೊತೆಗೆ ಒಂದು ಸರಿ ಮಾತಾಡ್ತಾ ಇದ್ದಾಗ ಅವರು ಅದನ್ನೇ ಹೇಳಿದ್ರು ಅಂದರೆ ಎಲ್ಲ ಇಡೀ ರಾಜ್ಯದಲ್ಲಿ ಮೇಲೆ ಆ ಕಾರ್ಯಕ್ರಮಗಳಲ್ಲಿ ಜನ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡಿ ನಾನು ನಿಮ್ಗೆ ಹೇಳ್ತೀನಿ ಕರ್ನಾಟಕದಲ್ಲಿ ನಾವೇಸ್ಗೆಲ್ತೀವಿ ಅಂತ ನಿಮ್ಮ ಸಂಖ್ಯೆ ಸರಿ ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಅಂತ ಸೊ ಈ ರೀತಿ ಒಳಗಡೆ ಇರುತ್ತೆ ನಿಜವಾಗ್ಲೂ ಕೂಡ ಈ ಸೆಫಾಲಜಿಸ್ಟು ಎಲೆಕ್ಷನ್ ಮ್ಯಾನೇಜರ್ಸು ಈ ಅಂಕಿ ಸಂಖ್ಯೆ ಇಟ್ಕೊಂಡು ಮಾತಾಡೋದು ಇತ್ಯಾದಿ ಏನಿದೆ ಅದಕ್ಕೊಂದು ಮಹತ್ವ ಇದ್ದರೆ ಒಬ್ಬ ಪೊಲಿಟಿಷಿಯನ್ಗೆ ಅವರು ಅರಿಯೋ ಅರಿಯೋ ಅಂಥ ರೀತಿ ಒಳಗಡೆ ಅವ್ರದ್ದೊಂದು ವಿಶೇಷತೆ ಇರುತ್ತೆ ಬಹುಶಃ ಇವೆರಡಕ್ಕಿಂತ ಮಿಗಿಲಾಗಿರೋದು ಜನಸಾಮಾನ್ಯರ ವಿವೇಕ ಅಂತ ಅನ್ಸುತ್ತೆ ಆ ವಿವೇಕವನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಅಂತ ಇವತ್ತು ಚರ್ಚೆ ಮುಗಿಸ್ಕೊಂತ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ತೆಗೆದ ಮೇಲೆ ಇಡೀ ಜಮ್ಮು ಕಾಶ್ಮೀರ ಬದಲಾವಣೆ ಆಗಿದೆ ಅಭಿವೃದ್ಧಿ ಪಥದ ಅಂತ ಇಡೀ ಜಗತ್ತಿನ ತುಂಬ ಡಂಗರ್ ಸಾರ್ತಾ ಇರೋ ಮೋದಿ ಗೌರ್ಮೆಂಟು ಕಾಶ್ಮೀರದ ಮೂರು ಸೀಟ್ಗಳಲ್ಲೂ ಕ್ಯಾಂಡಿಡೇಟ್ ಹಾಕಿಲ್ಲ ಇದು ಏನನ್ನು ಸೂಚಿಸ್ತಾ ಇದೆ ಅವರ ಅದೇ ಅದು ಆಶ್ಚರ್ಯಕರವಾಗಿದೆ ಯಾಕಂದ್ರೆ ದೇಶದಲ್ಲಿ ಈಗಾಗಲೇ ಎರಡು ಕ್ಷೇತ್ರದಲ್ಲಿ ತಮ್ಮ ವಿರುದ್ಧ ಅದ್ರ ಒಂದ್ ಕ್ಷೇತ್ರದಲ್ಲಿ ಒಬ್ರು ಕ್ಯಾಂಡಿಡೇಟ್ ಇಲ್ದಿರೋ ನೋಡ್ಕೊಂಡಿದ್ದಾರೆ ಇನ್ನೊಂದ್ ಕಡೆಗೆ ಇನ್ ಎರಡು ಕಡೆಗೆ ಈಗ ಈಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನು ಇಲ್ಲ ಅಂತ ಹೇಳಿದ್ದಾರೆ ಅಂತಿದೆ ಸೊ ತಮ್ಮ ವಿರುದ್ಧ ಬೇರೆ ಒಂದು ಮಾಡಿದೆ ಒಂದ್ ಕ್ಷೇತ್ರದಲ್ಲಿ ಅದರ ಅವಕಾಶ ಇಲ್ದೇ ಇರೋ ರೀತಿ ಒಂದ್ ಕಡೆ ನಾಮಿನೇಷನ್ ರಿಜೆಕ್ಟ್ ಮಾಡಿಸ್ಲಾಯ್ತಾ ಆಯ್ತಾ ಅನ್ನೋದು ಇದಿದೆ ಸೊ ಈ ರೀತಿ ದೇಶದಲ್ಲಿ ಬೇರೆ ಬೇರೆ ಈಗ ಗಾಂಧಿನಗರದ ಅಮಿತ್ ಶಾ ಅವ್ರದ್ದು ಅದೇ ರೀತಿಯ ಮಾಹಿತಿಗಳು ಕೇಳಿ ಬರ್ತಾ ಇದೆ ಕ್ಯಾಂಡಿಡೇಟ್ಗಳು ಹೇಳ್ತಾ ಇದಾರೆ ಒತ್ತಡ ಹಾಕಿ ನಮ್ಮನ್ನು ತೆಗೆಸ್ತಿದ್ರು ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಇದೆ ಈ ರೀತಿಯ ಸನ್ನಿವೇಶ ಇರುವಂಥ ಬಿ ಜೆ ಪಿಗೆ ಅಲ್ಲಿ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಆಗದೇ ಇರೋವಂಥ ಸಂದರ್ಭ ಏನಿದೆ ಅಂತ ಗೊತ್ತಿಲ್ಲ ಬಹುಶಃ ಅಂದರೆ ಈ ದೇಶದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದು ಭಾಳ ಹಿಂದೆ ಈ ಮಾತನ್ನು ಪ್ರಶಾಂತ್ ಕಿಶೋರ್ ಹೇಳಿದರು ಅಂದರೆ ನಾವು ಇಪ್ಪತ್ತನೇ ಶತಮಾನದ ಮೊದಲಾರ್ಧದ ಜರ್ಮನಿಗೆ ಹೋಲಿಸ್ತಾ ಒಂದು ಫ್ಯಾಸಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಅದು ಆವರಿಸಿ ಎಲ್ಲವನ್ನು ತೆಕ್ಕೆ ತೆಗೆದುಕೊಂಡ್ಬಿಡುತ್ತೆ ಅಂತ ಭಾವಿಸ್ಲಾಗುತ್ತೆ ಅದು ಭಾರತದಂತಹ ಇಷ್ಟು ವೈವಿಧ್ಯ ಇರತಕ್ಕಂಥ ಮತ್ತು ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ಇರುವಂಥ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ ಅಂತ ಹಾಗಾಗಿ ನೀವು ಮಣಿಪುರನ ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತೀರಾ ತಮಿಳ್ನಾಡು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಗುಜರಾತ್ ಹೆಂಗೆ ಕಾಶ್ಮೀರ ಹೆಂಗೆ ಬುಂದೇಲ್ಕಂಡ ಹೆಂಗೆ ಇದು ಅಷ್ಟು ಈಸಿಯಾಗಿರೋದು ಅಲ್ಲ ಯಾರಿಗೆ ಆಗಲಿ ಕೂಡ ಅಂತ ಅದಕ್ಕಿಂತ ಇನ್ನೊಂದು ಹೇಳಲಿಕ್ಕೂ ಇದೆ ನನಗೆ ಅಂದರೆ ಬಿ ಜೆ ಪಿ ಯಾವುದೇ ಎಲೆಕ್ಷನ್ ಅವರು ಸುಲಭಕ್ಕೆ ತೆಗೆದುಕೊಳ್ಳೋದಿಲ್ಲ ಆದರೆ ಮೊದಲ ಹಂತ ಮುಗಿಯೋ ತನಕ ಅದಕ್ಕೊಂದು ಏನು ಸುಸಂಗತವಾಗಿರುವಂಥ ಕೊಹರೆಂಟ್ ಆಗಿರೋ ಒಂದು ಕೇಂದ್ರ ನೆರೆಟಿವ್ ಇರದಂಗೆ ಕಾಣಲಿಲ್ಲ ಈಗ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅವರು ಮತ್ತೆ ಅದೇ ನಿರ್ಲಜ್ಜ ಟ್ರ್ಯಾಕ್ಗೆ ಬಂದು ಬಿದ್ದಿದ್ದಾರೆ ಸೊ ಯಾಕಂಗೆ ಇಡೀ ಎಲೆಕ್ಷನ್ ಮೆಷಿನರಿ ಯಾಕೆ ಗೇರ್ ಅಪ್ ಆಗಲಿಲ್ಲ ಅವ್ರೇನು ಸೀರಿಯಸ್ ಆಗಿ ತೊಗೊಳಿಲ್ಲ ಅಂತಿಲ್ಲ ಯಾಕಂದರೆ ದೇ ಟೇಕ್ ಈವನ್ ಮುನ್ಸಿಪಾಲ್ಟಿ ಎಲೆಕ್ಷನ್ ಸೀರಿಯಸ್ಲಿ ತಮಿಳ್ನಾಡಲ್ಲಿ ಈ ಸರಿ ಒಂದು ಗೆಲ್ಲಲ್ಲ ಅಂತ ಇದ್ರು ಕೂಡ ಹದಿನೈದು ವರ್ಷಕ್ಕೆ ಏನು ಅಂತ ಪ್ಲ್ಯಾನ್ ಇರುತ್ತಲ್ಲ ಅಂತ ಅದಕ್ಕೆ ಹಾಗಲ್ಲ ಅದು ಯೋಗೇಂದ್ರಾದ ಅವರು ಹೇಳಿದ್ದು ಹಾಗಲ್ಲ ಅದು ಯಾಕಂದರೆ ಮೇಲೆ ಯಾರೋ ಒಂದು ಇಬ್ಬರು ತೀರ್ಮಾನ ಮಾಡಿಬಿಟ್ಟ ತಕ್ಷಣ ಇದು ಆಗೋದಿಲ್ಲ ಮೇಲೆ ನೀವು ಅವ್ರ ಇಡೀ ಮೆಷಿನರಿ ನಾವು ಯಾವ ಆಲ್ರೆಡಿ ದಿಸ್ ಎಲೆಕ್ಷನ್ ಅಂತ ಯಾಕಂದರೆ ನೀವೇ ಚಾರ್ ಸೌ ಪಾರ್ ಚಾರ್ ಪಾರ್ ಅಂತ ಹೇಳಿದ್ರೆ ಹೌದು ನಿಜ ನಾವು ನಾಲ್ಕು ನಾನ್ನೂರಕ್ಕೂ ಜಾಸ್ತಿ ಗೆದ್ದುಬಿಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಜೋಲ್ಟ್ ಎಲೆಕ್ಷನ್ನು ಇದಾದ ಸಿಗುತ್ತೆ ಅಂತ ಆ ರೀತಿಯ ಸಂಕೀರ್ಣ ಪರಿಸ್ಥಿತಿ ದೇಶದೊಳಗಡೆ ಇದೆ ಬಹುಶಃ ಜಮ್ಮು ಕಾಶ್ಮೀರದಲ್ಲಿ ಅಥವಾ ಕಾಶ್ಮೀರದಲ್ಲಿ ನಿರ್ದಿಷ್ಟವಾಗಿ ಕ್ಯಾಂಡಿಡೇಟೇ ಇನ್ನೂ ಹಾಕದೇ ಇರುವಂಥ ಸನ್ನಿವೇಶ ಹಾಕಿಲ್ಲ ಓಕೆ ಅದು ಈ ದೇಶದ ಸಂಕೀರ್ಣ ವಾಸ್ತವವನ್ನು ತೋರಿಸುತ್ತೆ ಅಂತ ಅನ್ಸುತ್ತೆ ಕೊನೆಯದಾಗಿ ಈ ಚರ್ಚೆ ಮುಗಿಸಿಕ ಮೊದಲು ಯೋಗೇಂದ್ರ ಯಾದವ್ ಅವರ ಯಾಕೆ ಆ ರೀತಿ ಫೀಲ್ ಮಾಡ್ತಾ ಇದೆ ಅಂತ ಹೇಳಿದ್ರಿ ಆದರೆ ಕಳೆದ ಅಸೆಂಬ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಿಂದ ನೀವು ಅಂಕಿ ಸಂಖ್ಯೆಗಳು ಹಿಡ್ಕೊಂಡು ತುಂಬ ಗುದ್ದಾಡ್ತಿದ್ರೆ ಸರ್ವೆ ಮಾಡ್ತಾ ಇದ್ರೆ ಅನಲೈಸಸ್ ಮಾಡ್ತಾಯಿದ್ರೆ ನಿಮ್ಮ ಫೀಲಿಂಗು ಯೋಗೇಂದ್ರ ಯಾದವ್ ಅವರ ವಿಚಾರಗಳು ಎಷ್ಟು ಸಾಮ್ಯ ಆಗ್ತಾ ಇದಾವೆ ನಿಮಗೇನು ಅನಿಸ್ತಾ ಇದೆ ಈ ಚುನಾವಣೆಗೆ ಎಷ್ಟು ಮಗ್ಗಲು ಬದಲಿಸ್ತಾ ಇದೆ ಯಾವ ನಂಬರಿಗೆ ಬಂದ ನಿಂತಾಯಿದೆ ಇಲ್ಲ ಇದರಲ್ಲಿ ತಿಳುವಳಿಕೆ ಪರಿಣಿತಿಯಲ್ಲಿ ಅವ್ರಿಗೆ ಇರೋದನ್ನು ನಾವೇನು ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಾವು ಇದರೊಳಗಡೆ ಬಿಗಿನರ್ಸು ಮತ್ತು ನಾವು ಕಲಿತಾ ಇದ್ದೀವಿ ಈ ವಿಚಾರದಲ್ಲಿ ಆದರೆ ಒಂದು ನಿಜ ಅದು ಏನಪ್ಪ ಅಂದರೆ ಜನಸಾಮಾನ್ಯರು ಅವರ ಬದುಕಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ತಾ ಇರುವಂಥ ಚರ್ಚೆ ಮಾಡ್ತಿರುವ ಮತ್ತು ಅವ್ರಿಗೆ ಏನು ಸಿಗುತ್ತೆ ಇದರಿಂದ ಅನ್ನೋದನ್ನು ಯೋಚನೆ ಮಾಡ್ತಿರೋದ್ರ ಜೊತೆಗೆ ಯಾವುದನ್ನು ತಾನಾಶಾಹಿ ಸರ್ವಾಧಿಕಾರದ ಕಡೆಗೆ ಹೋಗುತ್ತೆ ಅಂತ ಇದೆ ಅದನ್ನು ಕೂಡ ಅರಿತುಕೊಳ್ಳುವ ಕಡೆಗೆ ಸಾಗಿದೆ ಅಂತ ಅನ್ಸುತ್ತೆ ಈಗಾಗಲೇ ಆ ಥರದ್ದಾಗ್ಬಿಟ್ಟಿದೆ ಅಂತ ಇಲ್ಲ ಮತ್ತು ನಾನು ಕಳಚರಿ ಕೂಡ ಹೇಳಿದೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದರೆ ಮೋದಿ ಹಿಂದುತ್ವ ಆರ್ ಎಸ್ ಎಸ್ ಇವೆಲ್ಲ ಅದರ ಪ್ಯಾಕೇಜ್ ಏನಿದೆ ಹಿಂದುತ್ವ ಅಂತಾಗ ಅದೊಂದು ಸಾವರ್ಕರ್ ಮಾದರಿ ಹಿಂದುತ್ವ ನೀವು ಹುಸಿ ಹಿಂದುತ್ವ ಅಂತಲೂ ಹೇಳ್ಬೋದು ಆ ಪ್ಯಾಕೇಜ್ನ ಕಾರಣಕ್ಕೆ ಮೂವತ್ತು ಮೂವತ್ತೈದು ಪರ್ಸೆಂಟು ಕನ್ಸಾಲ್ಡೇಟ್ ಆಗೋದಾದರೆ ಅದೇ ಕಾರಣಕ್ಕೆ ಅದರ ವಿರುದ್ಧ ಮೂವತ್ತೈದು ಪರ್ಸೆಂಟ್ ಈ ದೇಶದಲ್ಲಿ ಇವತ್ತು ಕನ್ಸಲ್ಟೇಟ್ ಆಗುತ್ತೆ ಹಾಗಾಗಿ ಅದು ಒಂದು ಟೇಕನ್ ಫಾರ್ ಗ್ರಾಂಟೆಡ್ ನಮ್ಗೆ ಈಗಾಗಲೇ ಆಗಿಬಿಟ್ಟಿದೆ ಈ ದೇಶ ನಮ್ಮ ಜೊತೆಗೆ ಬಂದುಬಿಟ್ಟಿದೆ ಅಂದ್ಕೊಳ್ಳೋವಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸುತ್ತೆ ಸೊ ಅದು ಉತ್ತರ ಪ್ರದೇಶ ಥರದ ರಾಜ್ಯಗಳಲ್ಲಿ ಇರಲ್ವೇನೋ ಅಂತ ನಮಗನ್ಸಿತ್ತು ಆದರೆ ಇಲ್ಲ ಉತ್ತರ ಪ್ರದೇಶ ರಾಜ್ಯದಲ್ಲೂ ಕೂಡ ಜನ ಇದನ್ನು ಮಾತಾಡ್ತಿದ್ದಾರೆ ಅನ್ನೋದನ್ನು ಯೋಗೇಂದ್ರನಾಥ್ ಅವರು ಹೇಳ್ತಿದ್ದಾರೆ ಆ ಮಟ್ಟಿಗೆ ಸಾಮ್ಯತೆ ಸಾಕಷ್ಟು ಇದೆ ಅಂತ ಅನ್ಸುತ್ತೆ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಧನ್ಯವಾದ ವಾಸು ಒಂದು ಹಂತದಲ್ಲಿ ಮೂರನೇ ಹಂತಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಜನ ತಮ್ಮ ನೈಜ ಭವಣೆಗಳು ನಿರುದ್ಯೋಗ ಬಡತನ ಮತ್ತು ಬೆಲೆ ಏರಿಗೆ ಅಂತ ತತ್ತರಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಮತ್ತೆ ಹಿಂದೂ ಮುಸ್ಲಿಂ ಟ್ರ್ಯಾಕಿಗೆ ಬಿ ಜೆ ಪಿ ಮತ್ತು ಅದರ ಮುಖ್ಯ ಪ್ರಚಾರಕರಾದ ನರೇಂದ್ರ ಮೋದಿಯವರು ಬಿತ್ತಿದ್ದಾರೆ ಇದು ಎಷ್ಟು ಈ ಚುನಾವಣಾ ಬದಲಾವಣೆ ಕಾರಣ ಆಗುತ್ತೆ ಅಂದರೆ ಚುನಾವಣೆ ದಿನದಿಂದ ದಿನಕ್ಕೆ ಕರ್ವಟ್ ಬದಲಿಸ್ತಾ ಇದೆ ಅಂದರೆ ಮಗ್ಲು ಬದಲಿಸ್ತಾ ಇದೆ ಈ ಮತ್ತೆ ಯಾವ ಮಗುಗಳನ್ನು ತೆಗೆದುಕೊಳ್ತಾ ಮುಂದಿನ ಹಂತಲ್ಲಿ ಏನಾಗುತ್ತೆ ಮತ್ತೆ ಚರ್ಚಿಸೋಣ ನಮಸ್ಕಾರ ಈ ಡಾಟ್ ಕಾಮ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ